ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಹಾಸನ ಜಿಲ್ಲೆಯಲ್ಲಿ ಅಪರಾಧ ಮಾಡಿರೋರಿಗೆ ಸಿಂಹಸ್ವಪ್ನವಾಗಿ ನಿಂತಿರುವ ಐಪಿಎಸ್ ಆಫೀಸರ್ ಮೀಸೆರಾಜು ಅಲಿಯಸ್ ರಾಮರಾಜು ಅವರು ಮಂಗಳೂರು ನಗರಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಮೀಸೆರಾಜು ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್. ಇವರು ಯಾವುದೇ ಎನ್ಕೌಂಟರ್ ಮಾಡಿದ್ರು ಕಾನೂನುಬದ್ಧವಾಗಿ ಮಾಡುತ್ತಾರೆ. ಹಾಸನದಲ್ಲಿ ಇವರ ಪರ್ಸನಲ್ ನಂಬರ್ ಅನ್ನು ಕೊಟ್ಟು ಜನರಿಗೆ ತುಂಬಾ ಹತ್ತಿರವಾಗಿದ್ದಾರೆ. ಮೀಸೆರಾಜು ಅವರು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿರೋದು ಅಲ್ಲಿನ ನಗರದ ಜನರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅಪರಾಧ ಮಾಡೋರಿಗೆ ಇನ್ಮೇಲೆ ನಿದ್ದೆ ಬರೋದು ಕಷ್ಟ ಅಂತಾನೆ ಹೇಳ್ಬಹುದು. ಮೀಸೆರಾಜು ಅವರ ದಾರಿಗೆ ಅಡ್ಡ ಬಂದ್ರೆ ಅದರ ಪರಿಣಾಮವನ್ನ ಅವರೇ ಅನುಭವಿಸಬೇಕಾಗುತ್ತದೆ. ಮಂಗಳೂರು ತುಂಬಾ ಶಾಂತವಾದ ನಗರ. ಇಲ್ಲಿ ಮೀಸೆರಾಜು ಅವರಿಗೆ ಮಾಡೋಕೆ ಏನು ಕೆಲಸ ಇಲ್ಲ ಅಂತ ಕೆಲವರೇನಾದ್ರೂ ಅನ್ಕೊಂಡ್ರೆ, ಈಗ ನಗರದಲ್ಲಿ ಡ್ರಗ್ಸ್ ಮಾರಾಟ ಹೆಚ್ಚಾಗಿದ್ದು ಇವರನ್ನ ಸಿಎಂ ಅವರೇ ಪರ್ಸನಲ್ ಆಗಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಕೆಲವರು ವ್ಯಕ್ತಪಡಿಸಿದ್ದಾರೆ. ಇಂಡಸ್ಟ್ರಿಕ್ಟ್ ಆಫೀಸರ್ ಈ ನಗರಕ್ಕೆ ಬಂದಿರುವುದು ಮುಂದೆ ಏನು ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗುತ್ತದೆ. ಇಷ್ಟೊತ್ತಿಗೆ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮನೆ ವಸ್ತುಗಳನ್ನ ಮನೆಯವ್ರು ಜೋಡಿಸೋದಕ್ಕೂ ಕೆಲಸದವ್ರು ಜೋಡಿಸೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಅಯ್ಯೋ ಬಿಟ್ಬಿಡಮ್ಮ, ಎಲ್ಲ ಅನ್ಕೊಂಡಂಗೆ ಆಗ್ಬಿಟ್ರೆ ಇನ್ನೇನಕ್ಕೆ? ಮಾಮೂಲಿ ವಿಷಯ ಅಲ್ವೋ ಇದು, ನಿನ್ ಮದ್ವೆ ವಿಷಯ. ಅಮ್ಮ ಬೇರೆ ನಂಬರಿಂದ ಫೋನ್ ಬರ್ತಾ ಇದೆ, ನಾನು ಮತ್ತೆ ಮಾಡ್ತೀನಿ. ಹಾ ನಾನು ಟಿಕೆಟ್ ಬುಕ್ ಮಾಡ್ತೀನಿ, ಇಲ್ಲಿಗೆ ಬರೋದಕ್ಕೆ ರೆಡಿ ಆಗು. ಸರಿ ಸರಿ. ರಾಜು ಸರ್, ಇದನ್ನ ಬೆಡ್ರೂಮ್ ಅಲ್ಲಿ ಹಾಕು. ಓಕೆ ಸರ್. ಮೇಲೆಲ್ಲ ಜೋಡಿಸಾಯ್ತಾ? ಜೋಡಿಸ್ತಾ ಇದ್ದೀನಿ ಸರ್, ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ ಸರ್. ಹಲೋ. ಹಲೋ, ಮೀಸೆ ರಾಜುನಾ? ಹೌದು ಹೇಳಿ. ನನ್ನ ಹೆಸರು ವೆಂಕಟೇಶ್, ಪಣಂಬೂರಿಂದ ಮಾತಾಡ್ತಾ ಇದ್ದೀನಿ. ನೀವು ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರಿ ಅಂತ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ ಏನ್ ವಿಷಯ ಅಂತ. ಸರ್, ಈ ಪಣಂಬೂರು ಬ್ರಿಡ್ಜ್ ಹತ್ರ ಕೆಲವು ಹುಡುಗರು ಡ್ರಗ್ಸ್ ತಗೊಂಡು ತುಂಬಾ ಹಿಂಸೆ ಕೊಡ್ತಾ ಇದಾರೆ ಸರ್. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅದನ್ನ ಗಮನಕ್ಕೆ ತಗೋತಾ ಇಲ್ಲ ಸರ್. ಈಗ ತಾನೇ ನಾನು ನಿಮ್ಮನ್ನ ಟಿವಿಯಲ್ಲಿ ನೋಡಿದೆ ಸರ್, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಈ ನಂಬರ್ ಯಾರು ಕೊಟ್ಟಿದ್ದು? ನೀವು ಹಾಸನಲ್ಲಿದ್ದಾಗ ಇದೇ ನಿಮ್ ನಂಬರ್ ಅಂತ ತಿಳ್ಕೊಂಡು ಕಾಲ್ ಮಾಡಿದೆ ಸರ್. ಎಲ್ಲಿದ್ದೀರಾ? ಪಣಂಬೂರು ಬ್ರಿಡ್ಜ್ ಹತ್ರನೇ ಇದ್ದೀನಿ ಸರ್. ಓಕೆ.
ಒಳ ಹಾಕೊಂಡು ನನ್ನ ಮೀಸಲೇ ಹತ್ತು ಬದ್ರು. ಯಾರಾಗಿದ್ರು ಸರಿ, ಅವರ ಅಂತ್ಯ ನನ್ನ ಕೈಯಲ್ಲೇ. ನಿನಗೆ ಗೊತ್ತಾಯ್ತಾ, ಇವತ್ತು ಮೀಸೆ ರಾಜ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಅವ್ರು ತುಂಬಾ ಸ್ಟ್ರಿಕ್ಟ್ ಅಂತ ಹಾಸನ್ ಪೊಲೀಸ್ ಅವ್ರು ಹೇಳ್ತಾರೆ. ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಮೀಸೆ ರಾಜ ಅವ್ರು ಬರ್ತಾರೆ ಅನ್ಕೊಂಡ್ರೆ ಬರೀ ರಾಜ ಅವ್ರು ಬಂದಿದ್ದಾರೆ. ಏಯ್, ಏನ್ ಮಾತಾಡ್ತಿದ್ಯಾ? ಬಾ ಸುಮ್ಮನೆ ನೀನು. ಓ ಮೀಸೆ ರಾಜು, ವೆಲ್ಕಮ್ ವೆಲ್ಕಮ್. ಮೀಸೆ ರಾಜು ಅಲ್ವಾ? ಯಸ್ ಸರ್. ಮೀಸೆ ಹೇಳ್ದಿರೋನು ಮೀಸೆ ರಾಜು ಹೆಂಗ ಆಗ್ತಾನೆ? ಮೊದಲು ಮೀಸೆನ್ ತೋರಿಸು, ಆಮೇಲೆ ನಂಬ್ತೀನಿ. ಸರ್, ಅದು ಟ್ರಿಮ್ ಮಾಡ್ಕೊಳ್ಳುವಾಗ ಹೋಯ್ತಾ? ಹೋಗುತ್ತೆ. ಅದಕ್ಕೆ ನಾನು ನನ್ನ ಮೀಸೆ ಸಹವಾಸಕ್ಕೆ ಹೋಗೋದೇ ಇಲ್ಲ, ಬೇರೆಯವ್ನ ಕೈ ಕೊಟ್ಟು ಬಿಡ್ತೀನಿ. ಹಾ, ಕೂತ್ಕೊ ಕೂತ್ಕೊ. ಮೀನು, ನನ್ನ ಮಾತಿಗೆ ಬೇಜಾರು ಮಾಡ್ಕೊಂಬಿಟ್ಟೆ ಅಲ್ವಾ? ನಾನು ಹಿಂಗೇನೆ ಹೆದರ್ಸ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಹಠ ಮಾಡಿ ಒಳ್ಳೆ ಕೂಲ್ ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ಯಾ? ಎಂಜಾಯ್. ಇಲ್ಲ ಸರ್, ಪಣಂಬೂರಲ್ಲಿ ಡ್ರಗ್ಸ್ ಆಕ್ಟಿವಿಟಿ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಆ ಕೇಸ್ನ ಟೇಕ್ ಆಫ್ ಮಾಡ್ತೀನಿ ಸರ್. ರಿಪೋರ್ಟಿಂಗ್ ಸರ್. ಹಾ, ಬರ್ತಿದ್ದೀನಿ ಸರ್. ಈ ಸ್ಟೇಷನಲ್ಲಿ ಯಾವಾಗಲಿಂದ ಇದ್ದೀರಾ? 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಇಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ನಡೀತಾ ಇದೆ ಅಂತ ಕೇಳಿದೆ, ನಿಜನಾ? 1 ವರ್ಷದಿಂದ ಒಂದಷ್ಟು ಜನ ಹುಡುಗರು ಸಿಕ್ಕಿದ್ರು, ಆದರೆ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಸರ್. ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ರ? ಅಯ್ಯೋ, ಹಾಗೇನಿಲ್ಲ ಸರ್. ಚಿಕ್ಕ ಹುಡುಗರಲ್ವಾ, ಅವ್ರ ಭವಿಷ್ಯ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಟು ಕಳಿಸ್ಬಿಟ್ರಿ ಸರ್. ಅವತ್ತಿಂದ ಇವತ್ತಿನವರೆಗೂ ಆ ಥರದ್ದೇನು ನಡೆದಿಲ್ಲ ಸರ್. ಏನಾಯ್ತು ಸರ್? ನಿಮ್ಮ ನೋಡ್ತಿದ್ದಾಗೆ ಶಾಕ್ ಆಯ್ತು ಸರ್. ನಿಮ್ಮ ಮೀಸೆಗೆ ನಾನು ದೊಡ್ಡ ಫ್ಯಾನು ಸರ್. ನೀವು ಮೀಸೆ ತೆಗಿಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ಮೀಸೆ ಇದ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅದೇನ ಪಣಂಬೂರು? ಹೌದು ಸರ್, ಅದೇ ಪಣಂಬೂರು. ಭಯಂಕರವಾದ ಸ್ಲಮ್ಮು ಸರ್. ಸರ್, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದೇ ಒಂದು ಮಾತು, ನೀವು ಮತ್ತೆ ಮೀಸೆನ ಬೆಳೆಸ್ತೀರಾ ಸರ್? ಫೀಲ್ ಆಗ್ಬಿಟ್ರ? ನನಗೆ ಮೀಸೆ ಇಲ್ಲದೆ ಇದ್ರೆ ನನ್ನ ಹತ್ರ ಕೆಲಸ ಮಾಡೋದ? ನೀವು ಪ್ರತಿಯೊಬ್ರು ಮೀಸೆ 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 ಅಂತಿರಲ್ಲ, ಅದು ಟ್ರಿಮ್ ಮಾಡ್ಕೊಳ್ಳುವಾಗ ಬೈ ಮಿಸ್ಟೇಕ್ ಕಟ್ ಆಯ್ತಾಯಾ? ಕೂದ್ಗೆ ಬೋರ್ಡ್ ಹಾಕೋ ತಿರ್ಗಾಡ್ಬೇಕಾ? ನಿಮ್ಮ ಇನ್ಸ್ಪಿರೇಷನ್ ಇಂದ ನಾನು ಮೀಸೆ ಬಿಟ್ಟೆ ಸರ್. ಇನ್ಮೇಲೆ ಆ ಥರ ಕೇಳಲ್ಲ, ಸಾರಿ. ಇವಾಗ ಹೇಳಿ ನಿಮ್ಮ ಪಣಂಬೂರ್ ಬಗ್ಗೆ ಕತೆನ. ಜಾತ್ರೆಯೋ ಶುರುವಾಯಿತು ಗಾಳವ ಬೇಸಾಯಿತು ಗಾಳಿಗೆ ಅಲೆ ಮೂಡಿತು ಬೇಟೆಯು ಶುರುವಾಯಿತು ಬಲೆಯನ್ನು ಹಾಸಿಕೊಂಡು ಕುಳಿತಳೋ ಗಂಗಮ್ಮಳು ಕಡಲಲ್ಲಿ ಸಿಗುವ ಜೀವರಾಶಿಯ ವಿಧಗಳು ಭೂಮಿಯೇ
ಆಸೆಯೇ ಇರದಾಗಿದೆ. ಕಡಲಿನ ಮಡಿಲಲ್ಲಿ ಎಲ್ಲರೂ ಒಂದಾದರೂ ಎಂದೆಂದಿಗೂ ಹೀಗೆ ಇರುವರೇ ಇನ್ನಾದರೂ. ಇಲ್ಲಿವರೆಗೂ ಸಮುದ್ರ ನೆನೆಸ್ಕೊಂಡು ಜೀವನ ಮಾಡ್ತಿರೋ ಅಂತ ಅಲ್ಲಿರೋ ಮಾಮೂಲಿ ಜನಗಳ ಬಗ್ಗೆ ಹೇಳಿದ್ರಿ. ಆದರೆ ಅವ್ರ ಮೇಲೆ ಬದುಕುವಂತ ದೊಡ್ಡ ಮೀನುಗಳು ಇರಬೇಕಲ್ವಾ? ತುಂಬಾ ಇದಾವೆ ಸರ್, ಆದರೆ ಇವರನ್ನೆಲ್ಲ ಆಳುವಂತ ಒಂದು ದೊಡ್ಡ ಮೀನಿದೆ ಸರ್. ಆ ದೊಡ್ಡ ಮೀನ ಹೆಸರು ಕರ್ಣ. ಪಡಂಬೂರ್ಗೆ ಯುವರಾಜ ಅನ್ನೋ ಫೀಲು ಸರ್. ಕರ್ಣ ಏನಾದರೂ ನಡ್ಕೊಂಡು ಬರ್ತಾ ಇದ್ರೆ ಎಲ್ಲರೂ ನಮಸ್ಕಾರ ಹೊಡಿತಾರೆ. ಅವನ ಮೇಲಿರೋ ಮರ್ಯಾದೆಯಿಂದ ಅಲ್ಲ ಸರ್, ಭಯದಿಂದ. ಕೂತ್ಕೊಳ್ರ. ಕುರ್ಚಿ ಹಾಕ್ಬೇಕಾ? ಇವನ್ ಎಂತ ಖಿಲಾಡಿ ಅಂದ್ರೆ ಕಣ್ಣಲ್ಲೇ ಜನಗಳನ್ನ ಕಂಟ್ರೋಲ್ ಮಾಡ್ತಾನೆ. ಏನು ಗಲಾಟೆ ಮಾಡ್ತಾ ಇದ್ದಾರೆ ಸರ್? ಏನೂ ಇಲ್ಲ ಸರ್, ಏನೋ ಚಿಕ್ಕ ಚಿಕ್ಕ ಜಗಳಗಳಷ್ಟೇ. ಎಲ್ಲರೂ ನೀವೇ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಣನಿಗೆ ಮನುಷ್ಯನ ರಕ್ತ ಮೀನಿನ ರಕ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಸರ್. ಎಷ್ಟೋ ಜನರು ಪೊಲೀಸರಿಗೆ ಹೆದರ್ಕೊಂಡು ಯಾವ ತಪ್ಪು ಮಾಡೋದಿಲ್ಲ, ಆದರೆ ಇವನಂತೂ ನಮ್ಮ ಪೊಲೀಸ್ಗಳ ಮುಂದೆ ಮರ್ಡರ್ ಮಾಡಿ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗ್ತಾ ಇರ್ತಾನೆ ಸರ್. ಅದರ ಜೊತೆಯಲ್ಲಿ ಅವನಿಗೆ ಹುಡುಗಿರಂದ್ರೆ ತುಂಬಾ ಹುಚ್ಚು. ಮರಕ್ಕೆ ಸೀರೆ ಉಡಿಸಿದ್ರು ಬಿಡೋದಿಲ್ಲ ಸರ್. ಎಲೆಕ್ಷನ್ ಟೈಮ್ನಲ್ಲಿ ಪೊಲೀಸ್ನವ್ರು ಗೊತ್ತಾಗದ ಹಾಗೆ ದಕ್ಷಿಣ ಕರ್ನಾಟಕ ಪೂರ್ತಿ ದೊಡ್ಡ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕರ್ಣ. ಅವನತ್ರ ಕೆಲಸ ಮಾಡೋರು ಯಾರ್ಯಾರು? ಕರ್ಣನಿಗೆ ರೈಟ್ ಹ್ಯಾಂಡು ಶಂಕರ್. ಅವನ ಎಲ್ಲ ಇನ್ ಅಂಡ್ ಔಟು ಗೊತ್ತಿದೆ ಸರ್. ಪಣಂಬೂರಲ್ಲಿರೋ ಎಲ್ಲ ಹುಡುಗರಿಗೂ ಆಸೆ ತೋರಿಸೋ, ಭಯ ಪಡಿಸೋ ಎಲ್ಲ ತಪ್ಪುಗಳನ್ನ ಮಾಡಿಸ್ತಾನೆ ಸರ್. ಆದರೆ ಪಣಂಬೂರಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಹೊರಗಡೆಯಿಂದ ಕಿಲ್ಲರ್ಸ್ಗಳನ್ನು ಇಳಿಸ್ತಾನೆ. ಹಾಗೆ ಫಿಶಿಂಗ್ ಹಾರ್ಬರ್ ಅಚ್ಚುತ್ತು, ಹಾಗೆ ಕಮಿಟಿ ಮೆಂಬರ್ ಚನ್ನಬಸವ, ಡ್ರೈವರ್ ಕೋಟಿ, ಈ ರೀತಿ ತುಂಬ ಜನ ಇದ್ದಾರೆ ಸರ್. ಈ ಕರ್ಣ ಈ ಥರ ಆಗೋದಕ್ಕೆ ತುಂಬ ಮುಖ್ಯವಾಗಿ ಅವರಪ್ಪನೇ ಕಾರಣ ಸರ್. ತೆಪ್ಪೆಯಿಂದ ಮೀನು ಹಿಡಿತಾ ಇದ್ದವನು ಇಡೀ ಹಾರ್ಬರ್ನೇ ತನ್ನ ಮುಷ್ಟಿಲಿ ಇಟ್ಕೊಂಡಿದ್ದಾನೆ ಸರ್. ಏನೋ ಅವ್ರ ಅಪ್ಪನ ಆಸ್ತಿ ಬರ್ಕೊಡೋದರ ಇಡೀ ಪಣಂಬೂರನ್ನೇ ಅವ್ರ ಮಗನ ಕೊಟ್ಟಿದ್ದಾನೆ ಸರ್. ಇನ್ನೊಂದು ವಿಚಿತ್ರ ಏನು ಅಂದ್ರೆ, ತಾನು ಬದುಕಿರ್ಬೇಕಾದ್ರೆ ಪಣಂಬೂರಲ್ಲಿ ತನ್ನ ವಿಗ್ರಹನ ಇಡ್ಸ್ಕೊಂಡಿದ್ದಾನೆ. ಆ ವಿಗ್ರಹನ ಪ್ರತಿಷ್ಠಾಪಿಸಿದ ಈ ಪಣಂಬೂರು ಪ್ರಜೆಗಳೆಲ್ರಿಗೂ ಈಗ ವೀರಭದ್ರ ಸೈಲೆಂಟ್ ಆಗೋದ್ನ. ಕೆಲಸ ಮಾಡಿದ್ರು ಸೈಲೆಂಟ್ ಸರ್, ತನ್ನ ಕೆಟ್ಟ ದಾರಿಯಿಂದ ಹಿಂದೆ ಸರಿದಿಲ್ಲ.
ಎಷ್ಟು ಫೇಲ್ ಆದ್ರೂ ಕೂಡ ಇವ್ರ ಕ್ಯಾರೆಕ್ಟರ್ಗಳು ನೋಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ಪ್ರೂವ್ ಆಗುತ್ತೆ. ಇವ್ರ ಮೇಲೆ ಏನಾದ್ರು ಕೇಸ್ ಇದೆಯಾ? ಇವ್ರಗಳ ಮೇಲೆ ಯಾವ ಕೇಸು ಇಲ್ಲ ಸರ್. ಎನಿ ಒಪೊನೆಂಟ್ಸ್? ಯಾವ ಒಪೊನೆಂಟ್ಸು ಇಲ್ಲ ಸರ್. ಆದರೆ ಕೋಟಿ ಅಂತ ಅವ್ರಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ ಸರ್, ರೀಸೆಂಟ್ ಆಗಿ ಗಲಾಟೆ ಮಾಡ್ಕೊಂಡು ಅವ್ರ ಜೊತೆ ಕೆಲಸ ಬಿಟ್ಟಿದ್ದಾನಂತೆ ಸರ್. ಏನ ಗಲಾಟೆ? ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ. ನಾನು ಸರ್ ನಾನು ನೋಡ್ಬೇಕು. ಹೋಗಮ್ಮ ನೀನು, ಸರ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಹಾಗಲ್ಲ ರೀ, ಅವ್ರು ಬಿಸಿ ಆಗಿದ್ದಾರಮ್ಮ, ಹೇಳಿದ್ರೆ ಅಲ್ವಾ? ಒಳ ಕಳ್ಸಿ ಅವ್ರನ್ನ. ಹೋಗಮ್ಮ. ಚಿನ್ನಿ ಬಾಮ್ಮ. ಹೇಳಮ್ಮ, ಏನ್ ಪ್ರಾಬ್ಲಮ್? ನಮಸ್ತೆ ಸರ್, ನನ್ನ ಹೆಸರು ಸುಜಾತ, ಇಲ್ಲೇ ಪಣಂಬೂರ್ ಹತ್ರ ಇರೋದು. ನೀವು ಪವರ್ಫುಲ್ ಆಫೀಸರ್ ಅಂತ ಕೇಳಿದ್ದೀನಿ, ನಂಗೆ ಏನಾದರೂ ನ್ಯಾಯ ಕೊಡಿಸ್ತೀರಾ ಅಂತ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಹೊರಗಡೆ ಕಂಪ್ಲೇಂಟ್ ಕೊಡಿ. ಇಲ್ಲ, ಅದು ಕಂಪ್ಲೇಂಟ್ ಕೊಟ್ಟು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಕೂತ್ಕೊಳ್ಳಿ, ಹೇಳಿ ಏನ್ ನಡೀತು. ನನ್ನ ಗಂಡನ ಹೆಸರು ವಾಸು, 3 ತಿಂಗಳಿಂದ ಕಾಣಿಸ್ತಿಲ್ಲ ಸರ್. ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದೀನಿ, ಆದರೆ ಯಾರೂ ಏನೂ ಹೇಳ್ತಿಲ್ಲ ಸರ್. ನಾನು ಈ ಸ್ಟೇಷನ್ಗೆ ಬಂದು 2 ವರ್ಷ ಆಯಿತು. ಈ ಥರ ಮಿಸ್ಸಿಂಗ್ ಕೇಸ್ಗಳು ತುಂಬ ಬರ್ತಾ ಇದ್ದಾವೆ ಸರ್. ಅವರು ಸಮುದ್ರಕ್ಕೆ ಮೀನು ಹಿಡಿಯಕ್ಕೆ ಅಂತ ಹೋಗ್ತಾರೆ, ಸ್ವಲ್ಪ ದಿನ ಆದಮೇಲೆ ವಾಪಸ್ ಬಂದ್ಬಿಡ್ತಾರೆ. ಅಷ್ಟರೊಳಗಡೆ ಇವರು ಆ ಥರ ಪಟ್ಟು ಕಂಪ್ಲೇಂಟ್ ಕೊಡಕ್ಕೆ ಬಂದ್ಬಿಡ್ತಾರೆ. ನನ್ನ ಗಂಡ ಮೀನು ಹಿಡಿಯಕ್ಕೆ ಹೋಗಲ್ಲ, ಕರ್ಣನ ಹತ್ರ ಕೆಲಸ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ. ನಾನು ಎನ್ಕ್ವೈರಿ ಮಾಡಿ ಹೇಳ್ತೀನಮ್ಮ, ನೀವಿನ್ನು ಹೋಗ್ಬೋದು. ನನ್ನ ಸಮಸ್ಯೆ ಅದಲ್ಲ ಸರ್. ಒಂದ್ ವೇಳೆ ನಿಜವಾಗ್ಲೂ ಸತ್ ಹೋಗಿದ್ರೆ ಶವ ಇಲ್ಲದೆ ನೀವು ಕೇಸ್ ಮುಚ್ಚಾಕಲ್ಲ. ಕೇಸ್ ಮುಚ್ಚಾಕಿಲ್ಲ ಅಂದ್ರೆ ಮುನ್ಸಿಪಾಲಿಟಿ ಅವರು ಡೆತ್ ಸರ್ಟಿಫಿಕೇಟ್ ಕೊಡಲ್ಲ. ಅದೇನಾದ್ರೂ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಅವರು 1.5 ಲಕ್ಷ ಕೊಡಲ್ಲ. ಗೌರ್ಮೆಂಟ್ ಕೊಡೋ ಪೆನ್ಷನ್ ಕೂಡ ಬರಲ್ಲ ಅಂದ್ರು ಸರ್. ಹೇಗ್ ಬದುಕೋದು ಸರ್? ಏನಮ್ಮ ನಿನ್ ದಾಟಿ ನೋಡ್ತಾ ಇದ್ರೆ ಗಂಡ ಬದುಕಿರೋದಕ್ಕಿಂತ ಅವನು ಸತ್ತಿರೋ ಡೆತ್ ಸರ್ಟಿಫಿಕೇಟ್ ತಗೊಂಡು ಕ್ಯಾಶ್ ಮಾಡ್ಕೊಂಡು ಹೋಗೋ ತರ ಇದೆಯಾ? ಸರಿ, ನಾವು ಎನ್ಕ್ವೈರಿ ಮಾಡಿ ಫೋನ್ ಮಾಡ್ತೀವಿ, ನೀವು ಹೊರಡಿ. ಕೃಷ್ಣ, ಗಂಡ ಇಲ್ಲ ಅಂದ್ರೆ ಯಾವ ಹೆಣ್ಣು ಸುಖವಾಗಿರಕ್ಕಾಗಲ್ಲ. ಆದ್ರೆ ಪ್ರಪಂಚ ಆ ಹೆಣ್ಣಿಗೆ ಸುಖ ಕೊಡ್ಬೇಕು ಅನ್ಕೊಳ್ಳುತ್ತೆ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಈ ಮಧ್ಯೆ ಏನಾದರೂ ನಿಮಗೆ ತೊಂದರೆ ಆದರೆ ನನ್ನ ಡೈರೆಕ್ಟಾಗಿ ಕಾಲ್ ಮಾಡಿ, ಓಕೆನಾ? ಹೊರಡಿ. ಅಮ್ಮ ಸುಜಾತ, ಮುಂದಿನ ಸಲ ಬರುವಾಗ ಮಗಳನ್ನ ಸ್ಟೇಷನ್ ಕರ್ಕೊಂಡ್ಬರ್ಬಿಡಿ. ಇದು ಒಳ್ಳೆ ಜಾಗ ಅಲ್ವಾ ಸರ್? ಆದರೂ ಪರವಾಗಿಲ್ಲ ಸರ್, ಈಗಲೇ ತಿಳ್ಕೊಂಡ್ರೆ ನಾಳೆ ಧೈರ್ಯವಾಗಿರ್ತಾರೆ, ನನ್ನ ಹಾಗೆ ಕಷ್ಟಪಡಲ್ಲ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮುತ್ತು, ಇವನು ನನ್ನ ಶಾಪಿಗೆ ಬಂದು ನನಗೆ ಹೊಡಿತಾವ್ನು ಸರ್. ಒಳಗಾಕ್ಬಿಡಿ ಸರ್, ನಾನು ನೋಡ್ಕೋತೀನಿ. ಲೇಯ್, ಏನಕ್ಕೋ ಏನಕ್ಕೋ ಹೊಡೆದೆ ಅವನ್ನ? ನೋಡಿ ಸರ್, ಮೀಸೆ ಚೆನ್ನಾಗಿ ಟ್ರಿಮ್ ಮಾಡೋ ಅಂದ್ರೆ ಅರ್ಧ ಮೀಸೆ ಕಟ್ ಮಾಡಿ ನನ್ನ ಕೈ ಕೊಟ್ಟವನೆ. ನೀನ್ ಮೂತಿಗೆ ಒಂದ್ ಮೀಸೆ ಬೇರೆ ಕೇಳೋ ಯಾವ ನಿಮ್ ಕೋಳಿ ಜಗಳ? ಇದು ಪೊಲೀಸ್ ಸ್ಟೇಷನ್ ಕಳ್ರ ಸರ್. ಮೀಸೆ ಬಂದಾಗಿಂದ ಬೆಳೆಸ್ತಾ ಇದೀನಿ ಸರ್, ನನ್ನ ಮರ್ಯಾದೆ ತೆಗೆದವನ್ ಸರ್ ಇವನು. ಹೊರಗಡೆ ಜಗಳ ನಡೀತಾ ಇದೆ. ಸರ್ ಏನಿಲ್ಲ ಸರ್, ಅವ್ನು ಮೀಸೆ ಟ್ರಿಪ್ ಮಾಡ್ಸಕ್ ಹೋದಂತೆ ಇವ್ನು ಮೀಸೆ ತೆಗೆದು ಕೈ ಕೊಟ್ಟನಂತೆ. ಇಷ್ಟು ಚಿಕ್ಕ ಮಿಷಕ್ಕೆ ಇಲ್ಲಿ ಗಲಾಟೆ ಮಾಡ್ತಾವ್ರು ಸರ್. ಕಂಪ್ಲೇಂಟ್ ತಗೊಂಡು ಕಳಿಸ್ಬಿಡ್ರೆ. ಏನಿಲ್ಲ ಸರ್, ಒಂದು ಸಣ್ಣ ಪಿಟಿ ಕೇಸು. ಬಾರ್ಬರ್ ಶಾಪಲ್ಲಿ ಯಾವನ ಮೀಸೆ ತೆಗೆದ್ಬಿಟ್ನಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ ಸರ್. ಆ ಮಿಸ್ಸಿಂಗ್ ಕೇಸ್ ಫೈಲ್ ತಗೊಂಡ್ಬರ್ಲ? ಅವನ ಒಳಕರಿ ಇಷ್ಟಕ್ಕೆಲ್ಲ ನೀವೇನಕ್ಕೆ ಸರ್? ನಂಬರ್ ನೋಡ್ಕೊತಾರೆ ಬಿಡಿ. ಕರ್ಕೊಂಬರ್ತೀನಿ ಸರ್. ಏಯ್, ಇಲ್ಲಿ ಬಾರ್ಬರ್ ಯಾರು? ನಮಸ್ತೆ ಸರ್. ಒಳಗಡೆ ಬರೋ, ಇವ್ರ ಡೀಟೇಲ್ಸ್ ನಾ ಆಮೇಲೆ ತಗೊಳ್ಳಿ. ಹೋಗಲೇ, ನಿಮ್ ಜಗಳ ನಿಲ್ಸಿ ಬರಯ್ಯ. ಯಾಕೆ ಸರ್ ನನ್ನ ಕರಿತಾ ಇದ್ದೀರಾ? ಅವ್ನು ಸರ್ ಮಾಡಿರೋ ತಪ್ಪು. ಏನು ಎಗರಾಡ್ತಾ ಇದೀಯ ಸ್ಟೇಷನ್ ಅಲ್ಲಿ ಇಷ್ಟೊಂದು ನಾನೇನ್ ಮಾಡಿದೆ ಸರ್? ಇವನೇ ಸರ್. ಮೀಸೆ ಟ್ರಿಮ್ ಮಾಡೋ ಅಂದ್ರೆ ಎಲ್ಲ ತೆಗೆದು ಬಿಟ್ಟು ಈಗ ಎಗರಾಡ್ತಾ ಇದ್ದಾನೆ. ನಾವೇನ್ ಬೇಕು ಅಂತ ಮಾಡ್ತೀವ ಸರ್, ಏನೋ ಮಿಸ್ ಆಗಿ ಹೋಗ್ಬಿಡ್ತ ಅಷ್ಟೇ. ಕೃಷ್ಣ ಸರ್, ಈಗ ಯಾವುದು ಮಿಸ್ಸಿಂಗ್ ಕೇಸ್ ಅಂದ್ಯಲ್ಲ? ಹೌದು ಸರ್. ತಗೊಂಡ್ಬೋದನ? ಓಕೆ ಸರ್. ನಿನ್ನೆ ರಾತ್ರಿ ಎಲ್ಲೋ ಇದೆ. ನಿನ್ನೆ ರಾತ್ರಿ ಏನ್ ಸರ್, ಮೊನ್ನೆ ರಾತ್ರಿನೂ ಮನೇಲೇ ಇದ್ದೆ. ನಿನ್ನೆ ರಾತ್ರಿ ಪಣಂಬೂರ್ ಬ್ರಿಡ್ಜ್ ಹತ್ರ ಏನ್ ಮಾಡ್ತಿದ್ದೆ ಸರ್?
ರಾತ್ರಿ ಅಲ್ಲಿ ಹೋಗಕ್ ಪರ್ಮಿಷನ್ ಇಲ್ಲ ಸರ್. ಆ ಜಾಗ ಕಣ್ಣನ್ ಜಾಗ, ಅವ್ರು ಯಾರನ್ನೂ ಬರಕ್ ಬಿಡಲ್ಲ ಸರ್ ಅಲ್ಲಿಗೆ. ಅವರೆಲ್ಲ ಸಿಟ್ಟಿಂಗ್ ಹಾಕಿರ್ತಾರಲ್ಲಿ. ಇಷ್ಟಕ್ಕೂ ಅವ್ನು ಯಾರು ಸರ್, ಬಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಕುತ್ಕೊಂಡು ಓವರ್ ಆಗಿ ಮಾಡ್ತಾನೆ. ಒಳಗಾಕಿ ಸರ್ ಅವ್ನು ಹೇಳ್ತೀನಿ. ನನಗ್ಯಾಕೆ ಸರ್ ಹೊಡಿತಾ ಇದ್ದೀರಾ? ರೇಪ್ ಮರ್ಡರ್ ಮಾಡಿರೋ ಹಂಗೆ. ಆಫ್ಟರ್ ಆಲ್ ಒಂದು ಮೀಸೆ ತೆಗ್ದೆ ಅಷ್ಟೇ. ಮೀಸೆ ಮೇಲೆ ಗೊತ್ತಿರ ನಿನ್ಗೆ ಸರ್? ಸರ್ ಅದ್ರ ವ್ಯಾಲ್ಯೂ ಗೊತ್ತಿರ ನಿನ್ಗೆ? ಅದು ಕಳ್ಕೊಂಡು ಒಂದು ಗೌರವ. ಅದನ್ನೆಷ್ಟು ಜೋಪಾನ ಕಾಪಾಡ್ಕೊಂಡಿದೆ ಅಂತ ಗೊತ್ತಾ? ಗೊತ್ತಾ ಸರ್, ಮೀಸೆ ಪವರ್ ಗೊತ್ತಿಲ್ದಿರ ತೆಗ್ದ್ಬಿಟ್ಟೆ ಸರ್. ಇನ್ಮೇಲೆ ಅವನ ಮೀಸೆ ಏನು ಸರ್, ನನ್ನ ಮೀಸೆನೂ ತೆಕ್ಕೊಳ್ಳಲ್ಲ. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ತಲೆ ತಿರುಗ್ತಾ ಇದೆ. ಅನಾವಶ್ಯಕವಾಗಿ ಎಮೋಷ್ನಲ್ ಆಗ್ಬಿಟ್ಟೆ, ಸುಮ್ಮನೆ ನನ್ನ ಮೀಸೆ ಬಗ್ಗೆ ಮಾತಾಡ್ಬಿಟ್ಟೆ. ಸರ್, ನೀವು ಕೇಳಿದ ಫೈಲು ಸರ್, ಮರ್ಡ್ರು ಮಾನ ಬಗ್ಗೆ ಮಾಡಿದ್ರೆ ಮಾತ್ರ ಕ್ರೈಮ್ ಅಲ್ಲ ಕಣೋ. ಒಬ್ಬರು ಫೀಲಿಂಗ್ಸ್ ಹರ್ಟ್ ಮಾಡಿದ್ರು ಕ್ರೈಮೇನೆ. ಅರ್ಥ ಆಯ್ತಾ? ಹೋಗು. ಓಕೆ ಸರ್. ಏಯ್ ನಿಂತ್ಕೊಳ್ಳೋ ಸರ್. ಇವನು ಪಣಂಬೂರೇ ಸರ್, ಆ ಕರ್ಣನ ಹತ್ರ ಕೆಲಸ ಮಾಡ್ತಿದ್ದ ಕೋಟಿ ಮತ್ತೆ ಇವನು ಫ್ರೆಂಡ್ಸು ಸರ್. ಏಯ್, ಆ ಕೋಟಿನ ಯಾವಾಗ ನೋಡಿದೆ? ಸರಿ, ಆ ಕೋಟಿಗೆ ಫೋನ್ ಮಾಡಿ ಸಾರ್ ಕರೆದ್ರು ಅಂತ ಸ್ಟೇಷನ್ಗೆ ಬರೋದಕ್ಕೆ ಹೇಳು ಸರ್. ನಿನ್ನೆಯಿಂದ ಅವ್ನು ಫೋನಿಗೆ ಸಿಗ್ತಾ ಇಲ್ಲ ಸರ್, ಮೋಸ್ಟ್ಲಿ ಎಲ್ಲ ಆಚೆ ಹೋಗಿರ್ಬೇಕು. ಅಲ್ಲ ಕಣ, ಆ ಕರ್ಣನ್ಗೂ ಕೋಟಿಗೂ ಏನೋ ಗಲಾಟೆ ಅಂತಲ್ಲ, ಏನದು? ಮೀಸೆ ರಾಜ್ ಅವ್ರು ಕೇಳ್ತಾ ಇದ್ರೆ ಹೇಳಲ್ಲ ಅಂತೇನೋ. ಮೀಸೆ ರಾಜ ಏನೋ ಸುತ್ತ ನೋಡ್ತಾ ಇದ್ಯಾ? ಇವರೇ ಕಣ ಮೀಸೆ ರಾಜು, ಇವಾಗ ಮೀಸೆ ಇಲ್ಲ ಅಷ್ಟೇ. ಸಾರಿ ಸರ್. ಮೀಸೆ ರಾಜನ ಮೀಸೆ ಎಲ್ಲೋ ಏನೋ ಅವ್ರ ಮುಖ ನೋಡ್ತಾ ಇದ್ಯಾ? ಹೇಳಲೇ. ಕೋಟಿ ತುಂಬಾ ಒಳ್ಳೆಯವನು ಸರ್. ಅವರಪ್ಪ ಜೈಲ್ಗೆ ಹೋದಾಗಿಂದ ಕರ್ಣ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಆವಾಗವಾಗ ಕೇರಂ ಬೋರ್ಡ್ ಆಡ್ತಾನೆ, ಯಾವಾಗಲೂ ಮೀನಾಕ್ಷಿ ಹಿಂದೆ ಬಿದ್ದಿರ್ತಾನೆ. ಲೋ ಕೋಟಿ, 1,000 ರೂಪಾಯಿ ಬೆಟ್ ಕಣೋ, ನೋಡ್ಕೊಂಡು ಆಡೋ ಸ್ವಲ್ಪ. ಆ ಶಾರ್ಟ್ ಹೋಗಲ್ಲ ಕಣೋ, ಅಲ್ಲಿಡು. ಸೂಪರ್ ಅಣ್ಣ, ಸೂಪರ್ ಆಗಿದ್ರೆ ನಾವೇ ಗೆಲ್ಲೋದು ಅಂತ. ನೀನ್ ನೋಡ್ಲಿಲ್ಲ ಅಣ್ಣ ಡಬಲ್ ಶಾಟ್ ಸಗದ ಕೊಡ್ದಲ್ವಾ? ಒಂದ್ ಕಾಯಿನ್ ಇಟ್ಕೊಂಡು ಇನ್ನೊಂದ್ ಕಾಯಿನ್ ಬೀಳಿಸಿದ್ರಲ್ಲ ಅವನು ಕಿಂಗ್ ಕಣ. ಲೇ, ದುಡ್ಡು ಬರೋಬರ ಕೊಡ್ತೀನಿ. ಲೋ ಬಕೆಟ್, ಸೋತೋದ್ಮೇಲೆ ಇವೆಲ್ಲ ಗಂಚಲ್ಲಿ ಬೇಡ, ದುಡ್ಡನ್ ತೆಗ್ದು ಟೇಬಲ್ ಮೇಲೆ ಇಟ್ಟು ಹೋಗು. ಏನು ಜಾಸ್ತಿ ಮಾತಾಡ್ತೀಯ? ದುಡ್ಡು ಕೊಡಲ್ಲ, ಏನ್ ಮಾಡ್ತೀಯ ಮಾಡ್ಕೊ. ದುಡ್ಡೇನ್ ಬೇಕಾಗಿಲ್ಲ, ನೀನ್ ಹೋಗೋ, ಬಿಡ್ರೋ ಜಗಳ ಬೇಡ. ಏನೋ ಕರ್ಣನ ಹತ್ರ ಡ್ರೈವರ್ ಕೆಲಸ ಮಾಡ್ತೀಯ ಅನ್ನೋ ಪೊಗ್ರ. ಅಯ್ಯೋ ನಿನ್ನ ಬಿಡು ಬಿಡು ಒಂದೇ. ಲೈ, ಕೈ ತೆಗಿ ಅಂದ್ರೆ ದುಡ್ಡು ತೆಗಿ ಅಂತ ಅರ್ಥ. ಏನು ಇನ್ನೊಂದು ಇಡ್ಬೇಕು ಆ ಕಡೆ? ತೆಗಿಯಾ.
ಗೆಲ್ಲೋ ಯೋಗ್ಯತೆ ಇಲ್ಲದೆ ಏನಕ್ಕೆ ಬರ್ತಾರ ಮಗ? ಸಾಯಂಕಾಲ ಪಾರ್ಟಿ ಇರುತ್ತೆ, ನಮ್ಮ ಬೋಟ್ ಹತ್ರ ಬಂದ್ಬಿಡು ಬೇಗ. ಲೇ, ಮೀನಾಕ್ಷಿ ಹತ್ರ ಹೋಗ್ತಾ ಇದ್ದೀನೋ, ಪಾರ್ಟಿ ಇನ್ನೊಂದಿನ ಮಾಡೋಣ. ಲೇ, ಅದೇನು ಗೌರ್ಮೆಂಟ್ ಡ್ಯೂಟಿನೇನು? ಮಾತು ಮಿಸ್ಕಿದ್ರೆ ಅವಳಿಂದ ಹೋಗ್ತಾ ಇರ್ತೀಯಾ? ಅವಳ ಕಡೆಯಿಂದ ಏನಾದರೂ ಇದೆಯಾ? ಇದೇ ಅನ್ಸುತ್ತೋ, ಆಗಾಗ ನನಗೋಸ್ಕರ ಆಹಾರ ಬರಕ್ಕೆ ಬರ್ತಾಳೆ. ಏನೋ ಒಂದು ಆಗುತ್ತೆ ಬಿಡು, ಬಾ ಒಂದು ಆಟ ಆಡೋಣ. ಕಾಯಿನ ಬಿದ್ದಷ್ಟು ಈಸಿಯಾಗಿ ಮೀನಾಕ್ಷಿ ಬೀಳ್ತಾಳೆ ಅನ್ಕೊಂಡವನೆ. ಇಲ್ಲಿಗೂ ಬಂದಿದ್ರ? ಅವ್ರಿಗೆ ಬೇರೆ ಕೆಲಸ ಇರಲ್ಲ, ಎಣ್ಣೆಗೋಸ್ಕರ ಬಂದಿರ್ತಾರೆ. ಮೀನ್ ಸಾರ್ ಹುಳಿ ಮಾಡಿದೀನಿ, ರಾತ್ರಿಗೂ ಅದೇ ಕೇಳಿಸ್ತಿದ್ಯಾ ಕೋಟಿ? ಏನ್ ಯಾವಾಗ್ಲೂ ನನ್ನ ಮಧ್ಯದಲ್ಲಿ ಇಟ್ಕೊಂಡು ಮಾತಾಡ್ಕೊಂತೀರಾ? ಏನ್ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ನಮ್ಮ ಅಕ್ಕ ತಂಗಿದಿರ್ ವಿಷಯ ನಿನಗ್ಯಾಕೆ? ನಿಮ್ಮಪ್ಪ ಹುಡುಕ್ತಿದ್ದಾರೆ, ಹೋಗು. ಹೋಗ್ತೀನಿ ಹೋಗ್ತೀನಿ. ದೇವಣ್ಣ, ಹೊಸ ಜೀವನ ಸಿಕ್ಕಿದೆ, ಏನಾದ್ರೂ ಕೆಲಸ ಹುಡುಕೋಬೋದಲ್ವಾ? ನೀನೇನ್ ಕೆಲಸ ಮಾಡ್ತಾಯ್ಯ? ನಾನು ಹಾರ್ಬರ್ ಅಲ್ಲಿ ಕಾರ್ಗೋಲ್ ಕೆಲಸ ಮಾಡ್ತೀನಿ. ಪ್ರತಿ ತಿಂಗಳು ಸಂಬಳ ಕೊಡ್ತಾರೆ. ಟ್ಯಾಕ್ಸ್ ಕಟ್ತಾ ಇದೆಯಾ? ವರ್ಷಕ್ಕೆ ಒಂದ್ ತಿಂಗಳು ಸಂಬಳ ಹೋಗುತ್ತೆ. ಒಳ್ಳೇದಾಯ್ತು ಬಿಡು, ನನ್ನಂತ ಅವ್ನು ಬದುಕ್ಬೇಕಲ್ವಾ. ನನಗೆ ರೇಷನ್ ಫ್ರೀ, ಹುಷಾರ್ ತಪ್ಪಿದ್ರೆ ಹಾಸ್ಪಿಟಲ್ ಫ್ರೀ, ತಿಂಗಳಿಗೊಂದ್ಸಲ ಪೆನ್ಷನ್ ಫ್ರೀ. ಈ ಗೌರ್ಮೆಂಟ್ ಅವರು ಎಣ್ಣೆನೂ ಫ್ರೀಯಾಗಿ ಕೊಟ್ರೆ ಚೆನ್ನಾಗಿರುತ್ತೆ ಕಣ. ಇರಲಿ ಬಿಡು, ಅದಕ್ಕೆ ನನ್ನ ಮಗ ಅವನಲ್ಲ. ನೀವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಬೇಕಲ್ವಾ? ತಗೋ ಕೊಡುತ್ತ ಸಾಯಿ. ಅಮೃತದಂತ ಎಣ್ಣೆಗಂತೂ ಬೆಲೆ ಕೊಡಲ್ಲ, ಈ ದೇವ್ರಂತ ದೇವಣ್ಣಗಾದ್ರೂ ಬೆಲೆ ಕೊಡ. ನಿನ್ನ ಹೆಸರು ದೇವಣ್ಣ, ನೀನೇನ್ ದೇವ್ರಲ್ಲ, ಕುಡ್ದು ಮನೇಲೆ ಮಲ್ಕೋ, ರಾತ್ರಿ ಎಲ್ಲ ಹುಡ್ಕಕ್ಕಾಗಲ್ಲ. ಯಾವಾಗ್ಲೂ ಗ್ರೀಟಿಂಗ್ ಕಾರ್ಡ್ ನ ಗಾಡಿಲಿ ಇಟ್ಕೊಂಡು ಓಡಾಡೋದೇನಾ? ಇಲ್ಲ ನಿಮ್ ಹುಡುಗನ್ ಕೊಡೋ ಯೋಚನೆನೂ ಇದೆಯಾ? ಕೊಡೋಣ ಅಂತಾನೆ ಅನ್ಕೋತಿದ್ದೀನಿ, ಆದ್ರೆ ಧೈರ್ಯ ಸಾಕಾಗ್ತಿಲ್ಲ. ಹೀಗೆ ಧೈರ್ಯ ಇಲ್ಲ ಅಂತ ಕೂತಿರೋ, ನಿಮ್ಮವನು ಬೇರೆವಳನ್ನ ಹುಡ್ಕೋತಾನೆ. ಏನ್ರೋ
ಜೈಲ್ ಅಂದ್ರೆ ಭಯ ಪಡ್ತಾ ಇದ್ದೀರಂತ? ನಾನ್ ಮೊನ್ನೆ ಹೋಗಿ ಬಂದೆ ಅಣ್ಣ. ನನಗ್ ಭಯ ಆಗ್ತಿದೆ ಅಣ್ಣ. ನಾನು ಇದುವರೆಗೂ ಯಾವತ್ತು ಜೈಲ್ಗೆ ಹೋಗಿಲ್ಲ. ನಿಮ್ ಮನೆ ಅಲ್ಲ? ಇಲ್ಲೇ ಮೂರನೇ ಬೀದಿ ಸಂದಿಲ್ಲಣ್ಣ. ನೀನ್ ಎಲ್ ಮಲಗ್ತೀಯ? ಜಗಲಿ ಮೇಲೆ ಕಾಣಣ. ಒಂದೆರಡಕ್ಕೆಲ್ಲ ಸಮುದ್ರಕ್ಕೆ ಹೋಗ್ತೀರಣ. ಲೇ, ಮಲ್ಕೊಳ್ಳೋದಕ್ಕೆ ಮನೆ ಇಲ್ಲ, ಬಾತ್ರೂಮ್ಗೆ ಹೋಗೋದಕ್ಕೆ ಹೊರಗೆ ಹೋಗ್ಬೇಕು, ತಿನ್ನೋದಕ್ಕೆ ತಿಂಡಿ ಇಲ್ಲ, ಅದೇ ಜೈಲಾದ್ರೆ ಎಲ್ಲ ಇರುತ್ತೆ ಕಣ್ರೋ. ಈಗ ಮನೆಗಿಂತ ಜೈಲಲ್ಲಿ ತುಂಬ ಸೌಕರ್ಯ ಇರುತ್ತೆ ಕಣ್ರೋ. ಪ್ಯಾಲೇಸ್ ಥರ ಫೀಲ್ ಆಗ್ತೀಯ. ಇದೇನು ದೊಡ್ಡ ವಿಷಯ ಅಲ್ಲ ಕಣ್ರೋ. ನಮ್ಮ ಸರ್ಗ್ ಬರೋ ಒಂದು ಶಿಪ್ ಬರುತ್ತೆ, ಆ ಸರ್ಕನ ಸಮುದ್ರದ ಮಧ್ಯದಲ್ಲಿ ಇಳಿಸಿ ಅದನ್ನ ಪೊಲೀಸವ್ರಿಗೆ ಗೊತ್ತಾಗ್ದಂಗೆ ನಮ್ ಗೋಡನಿಗೆ ಸಾಗಿಸ್ಬಿಡಿ. ನೀವ್ಯಾರು ಪೊಲೀಸವ್ರಿಗೆ ಭಯ ಬೀಳಲ್ಲ ತಾನೆ? ಕರ್ಣ ಡ್ರಗ್ಸ್ ತರ್ಸದ್ನ ಹುಡುಗ್ರು ಹೇಳಿದ್ರು ಸರ್, ನನಗೂ ಗೊತ್ತಿಲ್ಲ. ಕೃಷ್ಣ ಸರ್, ಆ ಶಿಪ್ ಯಾವ ಪೋರ್ಟ್ ಬಂತು, ಎಲ್ಲಿಂದ ಬಂತು, ನನಗೆ ಫುಲ್ ಡೀಟೇಲ್ಸ್ ಬೇಕು. ಓಕೆ ಸರ್. ನಾನು ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಏಯ್, ಸ್ವಲ್ಪ ಇರಲಿ. ಕರ್ಣ, ನನ್ನ ಗುರ್ತ ಹಿಡಿದ್ಯಾ? ನಾನು ಮೀನಾಕ್ಷಿ. ದಿನ ನಿನ್ಗೋಸ್ಕರ ಹಾರ್ಪರ್ ಬರ್ತಿದ್ದೆ, ಆದ್ರೆ ನೀನೇ ನನ್ ನೋಡ್ಲಿಲ್ಲ. ಅವತ್ ಯಾರೋ ತಪ್ಪು ಮಾಡಿದ್ದಕ್ಕೆ ನೀನು ಅವನಿಗೆ ಹೊಡಿತಿದ್ದೆ ಅಲ್ವಾ? ನಾನು ಅಲ್ಲೇ ಇದ್ದೆ. ಕಮ್ಯುನಿಟಿ ಹಾಲ್ ಹತ್ರ ಎಲ್ರು ನಿನ್ನ ಹೊಗಳ್ತಾ ಇರ್ಬೇಕಾದ್ರೆ ಹಾಗೆ ನೋಡ್ತಾ ಇದ್ಬಿಡ್ಬೇಕು ಅನ್ಸ್ತು. ನೀನ್ ಬುಲೆಟ್ ಡ್ರೈವ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಒಂದಿನ ನಿನ್ ಬುಲೆಟ್ ಡ್ರೈವ್ ಮಾಡ್ಬೇಕು ಅನ್ಸಿ ಇಲ್ಲಿ ಕೇಳು, ಕೋಟಿನ್ ಕೂಡ ಕೇಳಿ ನಿನ್ ಬುಲೆಟ್ ಓಡಿಸ್ತೆ. ಹಾಗೆ ಓಡಿಸ್ತಾನೆ ಇದ್ಬಿಡ್ಬೇಕು ಅನ್ನಿಸ್ತು. ಏನೋ ಸುಮ್ನೆ ಕೇಳಿದ್ಲಣ್ಣ, ಅದಕ್ಕೆ ನಾನು. ಕರ್ಣ, ನಿನ್ಗೋಸ್ಕರ ಈ ಗ್ರೀಟಿಂಗ್. ಸರ್, ಮೀನಾಕ್ಷಿ ಫ್ಲವರ್ನ ಕರ್ಣ ಕೊಟ್ಲ, ಕೋಟಿ ಕೊಟ್ಲ ಹೇಳ್ದಲ್ಲ ಸರ್, ಕರ್ಣಂಗೆ ಕೊಟ್ಟಿದ್ದು ಅಂತ. ಕರ್ಣಂಗೆ ಕೊಟ್ಲು ಸರ್? ಅವ್ನು ರೌಡಿ ಅಲ್ವಾ? ನಮ್ಮೆಲ್ಲರಿಗೂ ರೌಡಿ ಸರ್, ಆದ್ರೆ ಮೀನಾಕ್ಷಿಗೆ ಮಾತ್ರ ಅವನೇ ಹೀರೋ ಅನ್ಕೋತೀನಿ. ನೀನ್ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಮೀನಾಕ್ಷಿ ಬಂದಿದ ತಕ್ಷಣ ನಿಧಾನಕ್ಕೆ ಕೇಳು, ನೀನು ಅರ್ಥ ಮಾಡ್ಕೋಬೇಕು. ಮೀನಾಕ್ಷಿ, ಮೀನಾಕ್ಷಿ, ನಿನ್ನೆ ಕೋಟೆ ಹೇಳಿದ್ ನಿಜಾನ? ಚಾಡಿಗಳು ಹೇಳ್ತಿದ್ಯಾ? ನಾನ್ ಪ್ರಶ್ನೆ ಕೇಳಿದ್ರೆ ಅವನಿಗೆ ಉತ್ತರ ಕೊಡ್ತಿದ್ಯಲ್ಲ. ಹೇ, ಏನು ನಿನ್ ಗೋಳು? ನಿನ್ನಜ್ಜಿ, ಆ ಕಣ್ಣಂಗೂ ನಿಂಗೂ ಪ್ರೀತಿ ಏನೆ? ಅಷ್ಟಕ್ಕೂ ಅವ್ರು ಒಳ್ಳೆಯವರೇ ಅಲ್ಲ. ನಿಮ್ ಭಾವ ಕಾಣಿಸ್ತಾ ಇರೋದಕ್ಕೆ ಕಾರಣ ಅವರೇ ಗೊತ್ತಾ? ಏಯ್, ನೀನ್ ಇಳ್ಸಲದ ವಿಷಯನ ಮಧ್ಯಕ್ಕೆ ತರ್ಬೇಡ. ಕರ್ಣ ಅಂತ ಹುಡ್ಗ ನನ್ನ ಇಷ್ಟಪಡ್ತಿದ್ದಾನೆ ಅಂತ ಹೊಟ್ಟೆಯವ್ರಿ ಅಲ್ವಾ ನಿಂಗೆ? ಚಾನ್ಸ್ ಸಿಕ್ಬಿಡ್ತಲ್ಲ ಅಂತ. ಅಲ್ಲ, ನಿನ್ ಗಂಡ ನಿನ್ನ ಬಿಟ್ಟು ಹೋಗಿದ್ದಕ್ಕೆ ಅದಕ್ಕೂ ಇದಕ್ಕೂ ಯಾಕೆ ಲಿಂಕ್ ಮಾಡ್ತಿದ್ಯ ನೀನು? ಹೌದು ಕಣೆ, ನೀನ್ ಚೆನ್ನಾಗಿದ್ರೆ ನಾನೇ ಹೊಟ್ಟೆ ಹುರ್ಕೋತೀನಿ. ಅವ್ರು ಪ್ರೀತಿಸುವಂತ ವ್ಯಕ್ತಿಗಳಲ್ಲ ಮೀನು, ನನ್ನ ನಂಬು. ಏ ಕೋಟಿ, ಇನ್ನೊಂದ್ಸಲ ನೀನ್ ಹೀಗೆ ಚಾಡಿಗಳು ಹೇಳ್ತೀಯ ಅಂದ್ರೆ ನಾನು ಕರ್ಣಂಗೆ ಹೇಳ್ತೀನಿ.
ನಮ್ ಮಧ್ಯೆ ಯಾರ್ ಬಂದ್ರೂ ಸುಮ್ನಿರಲ್ಲ. ಅಷ್ಟಕ್ಕೂ ಕರ್ಣ ಎಂತವನು ಅಂತ ಗೊತ್ತಾ ನಿಮ್ಗೆ? ಈ ಪೇಟೆಗೆ ಕರ್ಣ ಹೀರೋ. ಏನ್ ನೀನ್ ಹೀರೋಯಿನ್ ಅನ್ಕೊಂಡಿದ್ಯಾ? ಏಯ್, ನೀನ್ ಯಾರೋ ನಮ್ಮನೆಗ್ ಬಂದ್ ನನಗ್ ಹೇಳೋದಕ್ಕೆ ಮೊದ್ಲಿಂದ ಹೋಗ್ತಾ ಇರು. ನೀನು ಇರದಾಗ ಹೇಗೆ ಇರಬಲ್ಲೆನೆ? ಮೀನಾಕ್ಷಿ ನಿಮ್ನ ನೋಡಕ್ ಬಂದಿದ್ದಾಳೆ. ಮೀನಾಕ್ಷಿ ಅಂತ ಹೆಸರಿಡ್ ಕರಿತೀಯಲ್ಲಾಗ್ಯೋ ನೀನು, ಮೇಡಮ್ ಅಂತ ಕರೆಯೋ. ಅಣ್ಣ, ಕೀ ಮೀನಾಕ್ಷಿ ಮನೆ ಪಕ್ಕದಲ್ಲಿ ಅಲ್ವೇನೋ ನಿಮ್ಮ, ಅವಳನ್ನ ಹೋಗಿ ಕರ್ಕೊಂಡು ಬಾ. ಇಷ್ಟೊತ್ತಲ್ಲಿ ಸರಿ. ಇಲ್ಲ ಇರೋ, ವಾಪಸ್ ಬಿಡ್ಬೇಕಲ್ಲ. ರತ್ನಮ್ಮ, ಇವತ್ತು ಇಲ್ಲಿ ಬಂದು ಇಡ್ಲಿ ತಿಂತ ಇದೀಯಾ? ನಿಮ್ಮ ಅಂಗಡಿ ಇಡ್ಲಿ ಏನು ಕಲ್ಲಿದ್ದಂಗೆ ಇರ್ತದ? ಎಂತ ಮಾತನ್ಬಿಟ್ಟಿಯಪ್ಪ, ನಮ್ಮ ಅಂಗಡಿ ಇಡ್ಲಿ ಬಾಯಲ್ಲಿ ಇಟ್ಕೋತಿದ್ದಂಗೆ ಕರ್ಗೋಗತ್ತೆ. ಕರ್ಣನ್ ಹತ್ರ ಕೆಲಸ ಇತ್ತು ಅಂತ ಬಂದೆ. ಕರ್ಣನ್ ಹತ್ರ ಕೆಲಸನ? ಅವನ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾಯ್ತೋ ಹೆಂಗೆ? ಕಾಮಾಗಿ ಇಡ್ಲಿ ತಿಂದೆ ನಿನ್ ಹತ್ರ ಹೇಳ್ಕೋತಿದ್ದೀನಲ್ಲ, ನನ್ ತಲೆ ಕೆಟ್ಟಿದೆ. ಏನ್ ಮಾವ ನಗ್ತಿದ್ಯಾ? ಅದೇನೋ ಜೋಕ್ ಹೇಳಿದ್ರೆ ನಾವು ನಗ್ತೀವಲ್ಲ. ಏನಿಲ್ಲ ಕಣ, ದಿನ ನಾನ್ ಬಿದ್ದೋದಾಗ ನೀವ್ ಎತ್ಕೊಂಡ್ ಬರ್ತಾ ಇದ್ರಲ್ಲ, ರಾತ್ರಿ ನೀವ್ ಬಿದ್ದಾಗ ನಾನ್ ಎತ್ಕೊಂಡ್ ಬಂದೆ. ನಾವ್ ನಿಂತರ ರೋಡ್ ಮೇಲೆ ಬಿದ್ದಿಲ್ಲ, ಮನೆಗ್ ಬಂದ್ ಬಿದ್ವಿ. ಏನ ಒಂದು ಬಿಡ, ಎಣ್ಣೆ ಎಂತವ್ರನ್ನಾದ್ರೂ ಬಿಡಿಸ್ಬಿಡ್ತದೆ ಅಂತ ರಾತ್ರಿ ನಿಮಗ್ ಗೊತ್ತಾಯ್ತು ಅಲ್ವಾ? ಮಗ, ಎರಡು ಟೀ ಕೊಡು. ಏ, ಟೀ ಕುಡಿದ್ರೆ ಎಣ್ಣೆ ಇಳಿಯಲ್ಲ ಕಣ, ಒಂದೆರಡು ಪೆಗ್ ಹಾಕ್ರಿ. ಮಾವ, ಬೆಳಿಗ್ ಬೆಳಿಗ್ಗೆನೆ ಸ್ವೀಟ್ ಕೊಡ್ತಾ ಇದೀಯಾ? ಯಾರು ಹುಡ್ದಪ್ಪ ಇವತ್ತು? ಏನಿಲ್ಲ ಕಣ, ಕರ್ಣನ್ಗೆ ಯಾವ್ದೋ MP ಸಂಬಂಧ ಬಂತಂತೆ. ಹುಡುಗರೆಲ್ಲ ಸಂಭ್ರಮ ಮಾಡ್ಕೊಂಡು ಎಲ್ರಿಗೂ ಸ್ವೀಟ್ಗಳನ್ನ ಹಂಚ್ತಾವ್ರೆ. ಇವಾಗ ನೀವಿಬ್ರು ಹೋಗಿ ಚಕ್ಲಿನೋ ಮಿಕ್ಸರ್ನೋ ತಂದುಬಿಟ್ರೆ ಮತ್ತೆ ರಾತ್ರಿ ನಾವು ಕುಡಿಬೇಕಲ್ಲ, ನೆನ್ಸ್ಕೊಳಕ್ ಬೇಕಾಯ್ತದೆ. ಯಾಕೋ ನಿನ್ ಬರ್ಡೇನಾ? ಇಲ್ಲ ಅಕ್ಕ, ಅಣ್ಣಂಗೆ ಎಂಗೇಜ್ಮೆಂಟ್ ಆಗ್ತಿದೆ, ಅದಕ್ಕೆ ಸ್ವೀಟ್ ತಗೊಳಕ. ಅಕ್ಕ ಸ್ವೀಟ್ ತಗೊಳಕ. ಅಣ್ಣ, ಅರ್ಜೆಂಟಾಗಿ ಮಾತಾಡ್ಬೇಕು. ಏನು? ಮೀನಾಕ್ಷಿ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ, ಸಾಯಂಕಾಲ ಬ್ರಿಡ್ಜ್ ಹತ್ರ ಬಂದು ಸಿಗ್ತೀನಿ ಅಂತ ಹೇಳು. ಏನು ಹೋಗು. ಕರ್ಣ, ಈ ಟೈಮಲ್ಲಿ ಜೋಕ್ಸ್ ಏನು? ನಿಜವಾಗ್ಲೂ ಏನಿದು?
ನಿನ್ನ ಹತ್ರ ನಾನೇಕೆ ಜೋಕ್ ಮಾಡ್ಲಿ? ಇತ್ತೀಚೆಗೆ ಒಂದು ದೊಡ್ಡ ಸಂಬಂಧ ಬಂತು, ಅಪ್ಪ ಕೂಡ ಓಕೆ ಅಂದ್ರು, 3 ತಿಂಗಳಲ್ಲೇ ಮದುವೆ. ಮತ್ತೆ ನನ್ನ ಪರಿಸ್ಥಿತಿ ಏನು ಅಂದ್ರೆ, ನಿನ್ನನ್ನ ನಿಜವಾಗ್ಲೂ ಬಿಡ್ತಿದ್ಯಾ? ನಾನು ನಿನ್ನ ತುಂಬಾ ಪ್ರೀತಿಸ್ತೆ, ನಿನಗೆ ಅರ್ಥ ಆಗ್ತಿಲ್ವಾ? ಏನೇ ಪ್ರೀತಿ ಮಾಡೋದು ಅಂದ್ರೆ, ನಿನಗೆ ನನ್ನ ಜೊತೆ ಮಲಗೋದೇ ದೊಡ್ಡ ಪೊಸಿಷನ್. ನಿನಗೆ ದುಡ್ಡು ಬೇಕಂದ್ರೆ ಕೊಡ್ತೀನಿ, ನಿನಗೆ ಹೊಸ ಮನೆ ಕೊಡಿಸ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣ. ಇದಕ್ಕಿಂತ ಇನ್ನೇನೇ ಬೇಕು ನಿನಗೆ? ಏ, ಮಳೆ ಬರ್ತಾ ಇದೆ, ಬಾರೆ ಇಲ್ಲಿಂದ ಹೋಗೋಣ, ಬಾರೆ ಹೋಗೋಣ. ದುಡ್ಡುಗೋಸ್ಕರ ನಿನ್ನ ಹತ್ರ ಬಂದೆ ಅನ್ಕೋತಿದ್ಯಾ? ನಾನು ಹೇಗೋ ಕಾಣಿಸ್ತಿದ್ದೀನಿ ನಿನಗೆ? ಏನೇ ಸೌಂಡ್ ಜಾಸ್ತಿ ಆಗ್ತಾ ಇದೆ? ಏನೋ ಸೌಂಡ್ ಜಾಸ್ತಿ ಆಗೋದು, ನಿನ್ ಹಾಗೆ ನನ್ನ ಹತ್ರ ದುಡ್ಡು ಇಲ್ಲದೇ ಇರಬಹುದು, ಹೀರೋ ಅಂತ ಅವನು ಅನ್ಕೊಂಡಿದ್ದೆ ನಿನ್ನ. ನಾನು ಯಾವಾಗ್ಲೂ ಹೀರೋನೇ, ನಿನಗೆ ಹೀರೋಯಿನ್ ಆಗೋ ಅರ್ಹತೆ ಇಲ್ಲ, ಹೋಗಿ ಲೈ. ಏ, ನನ್ನಂತ ಹುಡುಗಿಗೆ ನೀನ್ ಮೋಸ ಮಾಡಿದ್ರೆ ನಾಶ ಆಗೋಗ್ತೀಯ ಕಣೋ. ಆ ಹುಳ ಬೀಳುತ್ತೆ ನಿನ್ ಬಾಯಿಗೆ. ಅದೇ ತರ ಮಾತಾಡ್ತಾ ಇದ್ಯಾ? ನಿಮ್ಮಪ್ಪ ಎಷ್ಟು ಆಟ ಆಡದ್ ಮೇಲೆ ಹುಟ್ಟಂತ ಹೆಣ್ಣು ನೀನು, ನೀನ್ ನನಗೆ ಹೇಳ್ತಾ ಇದ್ಯಾ? ತಿರ್ಬೋಕಿ ತಂದ. ಏ, ನಿಮ್ ತಾತನ್ ಕೇಳು, ಎಷ್ಟು ಸುಳ್ಳುಗಳು ಹೇಳಿದ್ಮೇಲೆ ನಿಮ್ಮಮ್ಮ ಹುಟ್ಟಿದ್ಲು ಅಂತ. ಅಮ್ಮನ ಅಮ್ಮನ ಬಗ್ಗೆ ಮಾತಾಡ್ತೀಯ? ಸಾಯಿಸ್ಬಿಡ್ತೀನಿ, ಬಾಯಿ ಹತ್ತು ಬಸ್ತಲ್ಲಿರ್ಲಿ. ಏನೇ ಪ್ರೀತಿ ಮಾಡೋದು ಅಂದ್ರೆ, ನಿನಗೆ ನನ್ನ ಜೊತೆ ಮಲಗೋದೇ ದೊಡ್ಡ ಪೊಸಿಷನ್. ಮೀನು, ಮೀನು, ಮೂರ್ ದಿನದಿಂದ ಹೀಗೆ ಇದೆಯಾ? ಏನಾಯ್ತು? ಹೆಣ್ಮಕ್ಳೆಲ್ಲ ಹೀಗೆ ಕಣೆ, ಯಾರ್ ಪ್ರೀತಿಸ್ತಾರೋ ಅವ್ರನ್ನ ಬಿಟ್ಟು ಯಾರ್ ಮೋಸ ಮಾಡ್ತಾರೋ ಅವ್ರನ್ನೇ ನಂಬ್ತೀವಿ. ಮೀನುಗೆ ಇಷ್ಟ ಅಂತ ಮೀನ್ ತಂದಿದ್ದೀನಿ, ಸಾರ್ ಮಾಡು, ಆಮೇಲೆ ಬರ್ತೀನಿ. ಸರಿ. ಏಯ್, ಓದದ್ ಬಿಟ್ಟು ಚಾಕ್ಲೇಟ್ ತಿಂತಿದ್ಯಲ್ಲ. ಏನಮ್ಮ ನಿನ್ನೇನು ಅಷ್ಟಾಗ್ ತರೋದು, ಅರ್ಧ ಗಂಟೆ ತಗೋತಾ ಇದ್ಯಾ? ಮೀನಾಕ್ಷಿ, ಮೀನಾಕ್ಷಿ, ಏನಷ್ಟು ಮಾಡ್ತಾ ಇದ್ಯಾ? ಇಷ್ಟ ಇದ್ರೆ ಕೆಲಸ ಮಾಡಿ, ನಾ ಮನೆಗೆ ಹೋಗು. ಮೇಡಮ್ ಹೇಳು. ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು, ನಿನ್ಗಾಗತ್ತಾ? ಪರ್ಸನಲ್ ಆಗ ಏನಾದ್ರೂ ತೊಂದ್ರೆನಾ? ಅದನ್ನ ನಾನ್ ಸಿಕ್ತಾಗ ಹೇಳ್ತೀನಿ ಬಿಡು. ಎಲ್ಲಿ ಸಿಕ್ತೀಯ ಹೇಳು? 6 ಗಂಟೆಗೆ ಡೇವಿಡ್ ಬೋಟ್ ಇದೆಯಲ್ಲ. ಹಾ ಸರಿ, ನಾನು ಅಲ್ಲಿ ಸಿಕ್ತೇನೆ ಬಿಡು. ಮಚ್ಚಾ ಲೇ, ಆಗ್ಲೇ ರೆಡಿ ಮಾಡ್ಬಿಟ್ಟಾ? ಲೇ ಲೇ ಲೇ, ನಾವ್ ನಾಳೆ ಕೂತ್ಕೊಳ್ಳೋಣ ಕಣೋ, ಮೀನು ಬರ್ತಾಳಂತೆ. ಓಹೋ, ಆಗ್ಲೇ ಒಂದಾಗ್ಬಿಟ್ರ ಇಬ್ರು? ಅಷ್ಟೇ ಬಿಡೋ, ಕಷ್ಟದಲ್ಲಿದ್ದಾಗ ಮಾತ್ರ ಫ್ರೆಂಡ್ ಬೇಕು. ಗರ್ಲ್ ಫ್ರೆಂಡ್ ಬಂದ್ರೆ ಫ್ರೆಂಡ್ ಅನ್ ಸೈಡ್ ಗಿಟ್ಬಿಟ್ಟು ಅವಳ ಜೊತೆ ಅವಳು ಅಲ್ವಾ, ಏನೋ ಬೇಜಾರಲ್ಲಿದ್ದಾಳೆ. ಹೋಗ್ಲಿ ನಾಳೆ. ಓಹ್, ನೀವಿಬ್ರು ಪಾರ್ಟಿ ಮಾಡ್ತಿದ್ದೀರಾ? ಸರಿ ಬಿಡು. ಇಲ್ಲ ಇಲ್ಲ, ಏನು ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ನೋಡುದೇನೋ, ಏನು ಗೊತ್ತಿಲ್ದಿರೋ ತರ ಆಕ್ಟಿಂಗ್ ಮಾಡ್ತಿರೋದು. ನೀವು ಪಾರ್ಟಿ ಮಾಡ್ತಿದ್ದೀರಾ ಅಂತೆ. ಮೌ, ನೀವೇ ಇರಿ ಇಲ್ಲಿ, ನಾನು ನಂದು ಎತ್ಕೊಂಡು ಹೋಗ್ತೀನಿ, ನೀವು ನಿಮ್ದು ಮಾಡ್ಕೊಳ್ಳಿ. ನಾಳೆ ಸಿಗೋಣ ಬಿಡು. ಆಗಲೆ, ನೀನ್ ಸಿಕ್ಕಿದ್ರೆ ಎಷ್ಟು, ಸಿಗದೆ ಇದ್ರೆ ಎಷ್ಟು. ಅಯ್ಯೋ, ತಲೆ ಕೆಟ್ಟ ನನ್ ಮಗ. ತಗೋ, ಎಷ್ಟು ದಿನ ಅಂತ ಬೇಜಾರಲ್ಲಿರ್ತೀಯ, ಕುಡಿ. ನನಗ್ ಬೇಡ, ನೀನ್ ಕುಡಿ, ಪರವಾಗಿಲ್ಲ. ಹುಡುಗರು ಲವಲ್ ಫೇಲ್ ಆದ್ರೆ ಗಡ್ಡ ಬೆಳೆಸ್ಕೊಂತಾರೆ, ಇಲ್ಲ ಎಣ್ಣೆ ಹೊಡಿತಾರೆ. ನಿನಗಂತೂ ಗಡ್ಡ ಬೆಳೆಸ್ಕೊಳಕ್ ಆಗಲ್ಲ, ಒಂದ್ಸತಿ ಟ್ರೈ ಮಾಡು. ಬೇಡ, ಮನ್ಸಲ್ಲಿ ಅನ್ಕೊಂಡಿದ್ದು ಹೊರಗೆ ಈಸಿಯಾಗಿ ಬರುತ್ತೆ,
ಮನ್ಸ್ ಬಿಚ್ಚಿ ಮಾತಾಡ್ಬೋದು. ಸರಿ, ಕುಡಿಯೋದಿದ್ರೆ ಕುಡಿ, ಇಲ್ಲಂದ್ರೆ ಬೇಡ. ಇದೇನು ಇಷ್ಟು ಕಹಿ ಆಗಿದೆ? ಮೊದಲನೇ ಸತಿ ಎಣ್ಣೆ ಹೊಡೆದಾಗ ಬರೋ ಡೈಲಾಗ್ ಇದೇನೆ. ಬೇಡ ಬೇಡ, ಇದು ಎರಡನೇ ಡೈಲಾಗ್. ಪರವಾಗಿಲ್ಲ, ಸರಿ ಆರಾಮಾಗಿ ಕುಡಿ, ಸರಿ ಟ್ರೈ ಮಾಡು. ಈಗ ನಿನ್ನ ಮೀನು ಅಂತ ಕರಿಬೋದಾ, ಇಲ್ಲ ಮೇಡಮ್ ಮೇಡಮ್ ಅಂತ ಕರಿಬೇಕಾ? ಇನ್ನೊಂದು ಪೆಗ್ ಹಾಕ್ತೀಯಾ? ಅಲ್ಲ, ನಾನು ಅದನ್ನ ಮಾತಾಡಬೇಕು ಅಂತಾನೆ ಬಂದಿದ್ದು. ನೀನು ತುಂಬಾನೇ ಹೇಳಿದೆ, ಆದರೆ ನಾನೇ ಕೇಳಿಸ್ಕೊಳ್ಳಿಲ್ಲ. ನಿನಗೆ ಅವಮಾನ ಮಾಡಿಬಿಟ್ಟೆ ಕೋಟಿ, ಸಾರಿ. ಈಗ ಸಾರಿ ಎಲ್ಲ ಯಾಕೆ? ಮೀನು ಅಂತ ಕರಿತೀನಿ, ಸರಿನಾ? ಹೀರೋ ಥರ ಇದ್ದಾನೆ ಅಂತ ಅವನ್ನ ನಾನು ಲವ್ ಮಾಡಿದೆ. ಅವನಿ ಪೇಟೆಗ್ ರಾಜ, ನಾನು ರಾಣಿ ಅನ್ಕೊಂಡೆ. ಚಿಚಿ, ಅತಿಯಾಗಿ ಆಡ್ಬಿಟ್ಟೆ ನಾನು. ನಿನ್ನ ರಾಣಿ ಅನ್ಕೊಂಡು ಅವನ್ನ ರಾಜ ಅನ್ಕೊಳ್ಳೋದಕ್ಕೆ, ಇದೇನ್ ರಾಜರ ಕಾಲ ಅಲ್ಲ, ಇದು ಪಣಂಬೂರು. ದುಡ್ಡಿರೋರು, ದುಡ್ಡಿಲ್ದೇ ಇರೋರು ಅಷ್ಟೇ. ಅವನದ್ ಹೇಗೆ ಮದ್ವೆ ಮಾಡ್ಕೋತಾನೋ ನಾನು ನೋಡ್ತೀನಿ. ಅವನ್ ಮನೆಗೆ ಹೋಗಿ ಅವನ್ ಮದ್ವೆ ಆಗೋ ಹುಡುಗಿಗೆ ಎಲ್ಲ ಹೇಳ್ಬಿಡ್ತೀನಿ. ಅವನಿಗೆ ಬುದ್ಧಿ ಕಲಿಸ್ಬೇಕು. ಬಿಟ್ಟಾಕು, ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ ಅನ್ಕೊಂಡಿದ್ಯಾ? ಮೊದಲು ಎಂಜಾಯ್ ಮಾಡು. ಲೋ ಕೋಟಿ, ನೀನು ಯಾವತ್ತಾದರೂ ಯಾರನ್ನಾದರೂ ಲವ್ ಮಾಡಿದ್ರೆ ಒಳ್ಳೆಯವ್ರನ್ನ ನೋಡಿ ಲವ್ ಮಾಡೋ. ನಾನು ಹಾಗೆ ಮೋಸ ಹೋಗ್ಬೇಡ. ನಾನು ನನ್ನ ಲವ್ವಲ್ಲಿ ಮೋಸ ಹೋಗಿಲ್ಲ, ಆದರೆ ಅಂದ್ಕೊಂಡಿದ್ದು ನಡೆದಿಲ್ಲ. ಹೌದಾ? ಯಾರು, ಏನಾಯ್ತು? ನಾನು ಹಾರ್ಬರಲ್ಲಿದ್ದಾಗ ದಿನ ನನಗೋಸ್ಕರ ಒಂದು ಹುಡುಗಿ ಬರೋಳು. ಆ ಹುಡುಗಿ ನನಗೋಸ್ಕರ ಬರ್ತಿದ್ದಾಳೆ ಅನ್ಕೊಂಡೆ. ಚಿಕ್ಕ ವಯಸ್ಸಿಂದ ಆ ಹುಡುಗಿ ಅಂದರೆ ನನಗೆ ತುಂಬ ಇಷ್ಟ. ಬುಲೆಟ್ ಕಲಿಸ್ಕೊಡು ಅಂತ ಹೇಳಿದಾಗ ನನ್ನ ಜೊತೆ ಸೇರಿ ಸುತ್ತಾಡೋದಕ್ಕೆ ಅಂದ್ಕೊಂಡೆ. ಆದರೆ ಬುಲೆಟ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಮೋಸ ಹೋಗಿಲ್ಲ, ಅನ್ಕೊಂಡಿದ್ದಾಗಿಲ್ಲ ಅಷ್ಟೇ. ಈಗ ಹೇಗೋ ಸೆಕೆಂಡ್ ಹ್ಯಾಂಡ್ ಆಗ್ಬಿಟ್ಟೆ ಅಂತ ಚಾನ್ಸ್ ತಗೋತಿದ್ಯಾ ಅಲ್ವಾ? ಹಾಗೆ ಅನ್ಕೊಂಡಿದ್ರೆ ಇಟ್ಕೊಂತೀನಿ ಅಂತ ಹೇಳ್ತಿದ್ದೆ. ಮದುವೆ ಮಾಡ್ಕೊಂತೀಯ ಅಂತ ಡೈರೆಕ್ಟಾಗಿ ಕೇಳ್ತಿದ್ದೀನಿ, ಒಪ್ಕೊಂತೀಯ ಹೇಳು. ನಾನು ಅವನ ಜೊತೆ ಮಲ್ಕೊಂಡಾಗ ನೀನ್ ಆಚೆ ನಿಂತ್ಕೊಂಡು ಕಾವಲ್ ಕಾದ್ಯಲ್ಲ, ಮನೆಗ್ ಕೂಡ ನೀನೇ ಕರ್ಕೊಂಡು ಹೋದೆ. ಮತ್ತೀಗ ಮದ್ವೆ ಅಂತಿದ್ಯಾ? ಅವನ್ ಪ್ರೀತಿ ನಿಜ ಅಂತ ಸುತ್ತಾಡ್ದೆ, ನಿಜ ಅಲ್ಲ ಅಂತ ಗೊತ್ತಾಯ್ತು. ಅಷ್ಟಕ್ಕೆ ನೀನ್ ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತೀಯ? ನಿಜವಾಗ್ಲೂ ನಾನಂದ್ರೆ ನಿನ್ಗಿಷ್ಟ ಇದ್ರೆ ಅಲ್ಲಿ ಕೆಲ್ಸ ಕೂಡ ಬಿಟ್ಬಿಡ್ತೀನಿ. ಹ್ಯಾಪಿಯಾಗಿ ಒಂದ್ ಬೋಟ್ನ ಲೀಸ್ಗೆ ತಗೊಳ್ಳೋಣ, ಸ್ವಂತ ವ್ಯಾಪಾರ ಶುರು ಮಾಡೋಣ, ಓನರ್ ತರ ಇರೋಣ. ಕೋಟಿ, ನೀನು ಈಗ ಹೇಳ್ದ ಹಾಗೆ ನಾವು ಮದ್ವೆ ಮಾಡ್ಕೊಂಡ್ಮೇಲೆ ನಮ್ಗೇನಾದ್ರೂ ಜಗಳ ಆದಾಗ ನೀನು ಕೋಪದಲ್ಲಿ ಬೆಡ್ ಮೇಲೆ ಅವನ್ ಚೆನ್ನಾಗಿದ್ದಾನ ನಾನ್ ಚೆನ್ನಾಗಿದ್ದೀನ ಅಂತ ಕೇಳಿದಾಗ ನಾನೇನ್ ಹೇಳ್ಬೇಕೋ ಅದನ್ನು ನೀನೇ ಹೇಳು, ನಾನು ಯೋಚನೆ ಮಾಡ್ತೀನಿ. ಅಲ್ಲಿ ಕೂಡ ನಾನೇ ಚೆನ್ನಾಗಿರ್ತೀನಿ, ಆ ಕ್ವಶನ್ ಬರಲ್ಲ. ಮೊದಲು ಪೆಗ್ ಹಾಕು, ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ. ಕೋಟಿ, ನಿನ್ ಹತ್ರ ಮಾತಾಡೋದಂತೆ ಯಾವಾಗ್ಲೂ ನಿನ್ ಮೇಲೆ ಗಮನ. ಒಂದ್ಸಲ ಅವನ ಬಗ್ಗೆ ಯೋಚನೆ ಮಾಡು. ನಿನಗೆ ದುಡ್ಡು ಬೇಕಂದ್ರೆ ಕೊಡ್ತೀನಿ, ನಿನಗೆ ಹೊಸ ಮನೆ ಕೊಡಿಸ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣ. ಇದಕ್ಕಿಂತ ಇನ್ನೇನೇ ಬೇಕು ನಿನಗೆ? ಅವನ್ ಪ್ರೀತಿ ನಿಜ ಅಂತ ಸುತ್ತಾಡ್ದೆ, ನಿಜ ಅಲ್ಲ ಅಂತ ಗೊತ್ತಾಯ್ತು. ಅಷ್ಟಕ್ಕೆ ನೀನ್ ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತೀಯ? ಏನೇ ಪ್ರೀತಿ ಮಾಡೋದು ಅಂದ್ರೆ ನಿನಗೆ ನನ್ನ ಜೊತೆ ಮಲಗೋದೇ ದೊಡ್ಡ ಪೊಸಿಷನ್. ಮದುವೆ ಮಾಡ್ಕೊಂತೀಯ ಅಂತ ಡೈರೆಕ್ಟಾಗಿ ಕೇಳ್ತಿದ್ದೀನಿ, ಒಪ್ಕೊಂತೀಯ? ಕೋಟಿ, ಕರ್ಣನ್ ಹತ್ರ ಕೆಲ್ಸ ಬಿಟ್ಬಿಡ್ತೀನಿ ಅಂದ್ಯಲ್ಲ? ಹಾ, ಕೆಲ್ಸ ಬಿಟ್ಬಿಡು. ತಿಳಿದಾಯಿತು ನಾನು ನಿನ್ನನ್ನೇ, ನನ್ನ ಪರಿಚಯ ನೀಡಿ ನಿಮಿಷದಲ್ಲಿ ನಾನು ನಾನೇ, ಎಲ್ಲ ನನಸೆ ನಾ ಮೋಡಿನ.
ಗುರಿಯನ್ನ ಎಲ್ಲೋ ಸೆಳೆದಂತೆ ಹೋಯಿತು. ಮತ್ತೆ ಮತ್ತದೆ ಪ್ರೀತಿ ಸೋಕುವ ನಿನದೆ ಮಾಯೆಯ ತಿಳಿದಿನ ಕಡಲ ತೀರದಿ ಅಲೆಗಳ ಹಾದಿಯಲಿ ನಿನಗೆ ಈಗ ಕಾದು ನಿಂತಿನ ಏನಮ್ಮ ನನ್ನ ಹತ್ರ ಕೆಲಸ ಬಿಟ್ಟು ಎಲ್ಲಿಗೆ ಹೋಗ್ತೀಯ? ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೀನಿ. ಏನ್ ಮಾಡ್ತೀಯ? ಇಡ್ಲಿ ಗಡಿ ಇಟ್ಕೋತೀಯ? ಹೇಳೋ, ನಮ್ಮ ಪಡಂಬೂರಲ್ಲೇ ಒಂದು ಗಾಡಿ ಹಾಕಿಸ್ತೀನಿ. ಅದೇ ಫಿಶಿಂಗ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದನ್ನ ನಾನು ಮಾಡ್ತಾ ಇದ್ದೀನಲ್ಲೋ. ಹಾ, ಬೇಕು ಅಂದ್ರೆ ನನ್ನ ಬೋಟಲ್ಲಿ ಹೋಗಿ ಫಿಶಿಂಗ್ ಮಾಡ್ಕೋ. ಸ್ವಂತವಾಗಿ ಮಾಡಬೇಕು ಅನ್ಕೊಂಡಿದ್ದೀನಿ ಅಣ್ಣ. ಅಷ್ಟಕ್ಕೂ ಅವನಿಗೆ ಭಯ ಪಟ್ಕೊಂಡು ತಿರುಗಾಡೋ ಅಂತದ್ದು ಏನಿದೆ? ನೀನು ಅವನ ಹತ್ರ ಕೆಲಸ ಬಿಟ್ಬಿಟ್ಟೆ ತಾನೆ. ಈ ಟೈಮಲ್ಲಿ ಎದುರಾಕೋಬೇಕು ಅವನ್ನ. ಬೇರೆಯವನ ಜೊತೆ ತಿರುಗ್ತಾ ಇದ್ದಾಳೆ. ಯಾಕೆ ಹಿಂಗಂತ್ಯ? ನಿನ್ ಮಗ ಡೈವರ್ಸ್ ಕೊಟ್ಟ ಮೇಲೆ ಅವನಿಗೆ ಬೇರೆ ಮದುವೆ ಮಾಡ್ಲಿಲ್ವಾ ನೀನು? ಹುಡುಗಂಗೋ ನ್ಯಾಯ, ಹುಡುಗಿಗೋ ನ್ಯಾಯನ? ಪ್ರೀತಿ ಪ್ರೇಮನ ಭೂಮಿ ಬಾನನ್ನ ನನ್ನ ಕಣ್ಣಲ್ಲಿ ಈಗಷ್ಟೇ ಬೋಟ್ ಓನರ್ ಫೋನ್ ಮಾಡಿದ್ರು, ಪ್ಲೀಸ್ ಅಡ್ವಾನ್ಸ್ ಕೊಡೋಣ, ಬಾ ಕೂತ್ಕೋ. ಏನು ನೋಡ್ತಾ ಇದ್ದೀಯ? ಕುರ್ಚಿ ಹಾಕೋ. ಅಷ್ಟಕ್ಕೂ ಏನಾಯ್ತಣ? ಏನಾಯ್ತು ಅಂತ ಗೊತ್ತಿಲ್ವೇನೋ. ಕಚ್ಚಡ ನನ್ನ ಮಗನ. ಮೇಡಮ್ ಮೇಡಮ್ ಅಂತ ಹೇಳಿ ಅವಳನ್ನ ಗಾಡಿ ಮೇಲೆ ಕೂರಿಸ್ಕೊತಾ ಇದೀಯ. ಊರ್ ಸುತ್ಕೊಂಡು ಅವಳ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದೀಯ. ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಇದೀವಣ್ಣ. ನನ್ನ ಪಕ್ಕದಲ್ಲಿ ಇಟ್ಕೊಂಡು ಗುಂಡಿ ತೋಡ್ತಾ ಇದೀಯನೋ? ನೀನು ಅವಳನ್ನ ಬಿಟ್ಬಿಟ್ಟಲ್ಲ ಅಣ್ಣ. ಬಿಡದೆ ಅವಳನ್ನ ಮದ್ವೆ ಆದ್ರೆ ದಿನಾ ನಾನು ಹೊರಗಡೆ ಹೋಗಿದ ತಕ್ಷಣ ಪಕ್ಕದಲ್ಲಿ ಮಲಗ್ತೀಯ. ಅದ್ಯಾಕಣ್ಣ ಹಿಂಗ್ ಮಾತಾಡ್ತಿದ್ಯ? ನಾನು ಯಾವಾಗ್ಲಿಂದನೂ ಮೀನನ್ನ ಲವ್ ಮಾಡ್ತಾ ಇದ್ದೀನಿ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಣ್ಣ. ಅದು ಅಲ್ದೆ ನೀನು ಬಿಟ್ಬಿಟ್ಟಲ್ಲ ಅಣ್ಣ. ಇನ್ನೇನಣ್ಣ ಪ್ರಾಬ್ಲಮ್ಮು? ಅವಳನ್ನ ನಾನು ಇಟ್ಕೋತೀನೋ ಕಟ್ಕೋತೀನೋ
ಅವಳು ನನ್ನ ಅವಳು. ನೀನ್ ಯಾರೋ ಮಧ್ಯದಲ್ಲಿ ಬರೋದಕ್ಕೆ ಇಟ್ಕೊಳ್ಳೋದಕ್ಕೆ ಸಾಯಿಸೋದಕ್ಕೆ ಅವಳೇನ್ ಬೊಂಬೆ ಅಲ್ಲ, ಒಂದ್ ಹುಡುಗಿ. ಮೀನಾಕ್ಷಿಗ್ ನಾನ್ ಅಂದ್ರೆ ಇಷ್ಟ. ಏನೋ ಬಾಯ್ ಜೋರ್ ಆಗ್ತಾ ಇದೆ. ನನ್ ಸಾಮಾನಿಗೆ ಬಂದ್ಬಿಟ್ಟಿಯ, ಬೈಕ್ ಮೇಲೆ ಹತ್ತಿಸ್ಕೊಂಡು ಕಿವಿ ಕಚ್ಚಿಸ್ಕೋತೀಯ, ಸ್ವಂತವಾಗಿ ವ್ಯಾಪಾರ ಮಾಡ್ತೀಯನೋ? ಗುಗ್ಗು ತರ ಕಾಣ್ತಾ ಇದೀನಿ ನೀನು ನಿನ್ಗೆ ಹೇಳಲ್ಲ. ಬಿಟ್ಬಿಡೋಣ, ಸತ್ತೋಗ್ಬಿಡ್ತಾನೆ ಅಣ್ಣ, ಬಿಟ್ಬಿಡೋಣ. ಗುರ್ತಿಟ್ಕೋ ಕರ್ಣ, ನಮ್ ಕೆಳಗಡೆ ಕೆಲಸ ಮಾಡೋ ಹುಡುಗರಿಗೆ ನಮ್ಮವ್ರ ಮುಂದೆನೆ ಯಾವತ್ತೂ ಅವಮಾನ ಮಾಡಬಾರ್ದು. ಕ್ಷಮಿಸಿರೋ ತರ ನಟಿಸ್ಬೇಕು. ಅವನು ಕುರ್ಚಿ ಮೇಲೆ ಕೂರಿಸ್ರು. ಏ ಕುರ್ಚಿ ಕೊಡು. ಕೊಟ್ಟಿ ಅದ್ರ ಮೇಲೆ ಕೂತ್ಕೊಡು. ಮಾಡಿದ್ದೇನೋ ಮಾಡಾಯ್ತು, ನಮ್ಮ ಹತ್ರ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ಯೋ, ಕ್ಷಮಿಸ್ತೀನಿ ಕಣ. ಲೇಯ್, ನೀವೆಲ್ಲರೂ ಹೋಗ್ರೋ ಹೋಗ್ರೋ ಹೋಗೋ ಹೋಗಿ. ನಿನಗೆ ಕರೆಕ್ಟಾಗಿ ಒಂದು ವಾರ ಟೈಮ್ ಕೊಡ್ತೀನಿ, ಅವಳು ನೀನು ಈ ಊರಿಂದ ಹೊರಟೋಗೆ. ಅಣ್ಣ 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 ನನ್ನ ಮಾತು ಕೇಳೋಣ ಪ್ಲೀಸ್ ಅಣ್ಣ. ಈಗಿಂದೀಗಲೇ ಹೋಗು ಅಂದರೆ ಎಲ್ಲಿ ಹೋಗೋದಣ? ಚಿಕ್ಕ ವಯಸ್ಸಿಂದ ಪಣಂಬೂರಲ್ಲೇ ಬೆಳೆದಿದ್ದೀನಿ, ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಣ್ಣ. ಒಂದ್ಸತಿ ಯೋಚನೆ ಮಾಡೋಣ. ಲೇಯ್, ನನ್ನ ಕಣ್ಣು ಮುಂದೆ ಇದ್ರೆ ಇಬ್ಬರನ್ನೂ ಸಾಯಿಸ್ಬಿಡ್ತೀನಿ. ನಿನ್ನ ಹತ್ರ ಇರೋದು ಒಂದು ವಾರ ಮಾತ್ರ, ಹೊರಟೋಗ್ರು. ವಾರ ಅಂದರೆ ನನಗೇನು ಅರ್ಥ ಆಗ್ತಿಲ್ಲ ಅಣ್ಣ, ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ. ಸರಿ, ಯೋಚನೆ ಮಾಡಲಿ. ನನಗಿಷ್ಟ ಆದಾಗೆಲ್ಲ ಮೀನಾಕ್ಷಿನ ನೀನೇ ಕರ್ಕೊಂಡು ಬರಬೇಕು. ರಾತ್ರಿ ಬೋಟ್ ಹತ್ರ ನೀನೇ ಕರ್ಕೊಂಡು ಬಂದ್ಬಿಡು. ಏನ್ ಮಾಡೋಣ ಅಂತ ಈಗ? ಒಂದ್ ವಾರದಲ್ಲಿ ಹೋಗ್ಬೇಕಂತೆ. ಎಲ್ಲಿ ಹೋಗೋದು? ಇರೋ ದುಡ್ಡೆಲ್ಲ ಬೋಟು ಕೊಟ್ಬಿಟ್ಟಿದೀವಿ. ಬೇರೆ ದಾರಿ ಏನು ಇಲ್ವಾ? ಒಂದು ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ಅವನ ಹತ್ರ ಹೋಗ್ಬೇಕು. ಕರ್ಕೊಂಡು ಹೋಗು. ಯಾರು ಬೇಡ ಅಂದಿದ್ದು? ಅವನ್ ಕೇಳ್ದಾಗೆಲ್ಲ ಕರ್ಕೊಂಡು ಹೋಗು. ನಾನ್ ಅವನಿಗೆ ಹೊಸ್ತಲ್ಲ, ಅವ್ನ್ ನನಗ್ ಹೊಸ್ತಲ್ಲ. ಈ ಪರಿಸ್ಥಿತಿ ನಿನಗೆ ಹೊಸ್ತಷ್ಟೇ. ನಿನ್ ತಲೆ ಸರಿದ್ ಮಾತಾಡ್ತಿದ್ಯಾ? ಅದೇ ತಲೆ ನಿನಗಿದ್ರೆ ನೀನ್ ಆಲೋಚನೆ ಮಾಡು. ನಾನು ಈ ಏರಿಯಾ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೂ ಹೇಳ್ಬೇಕು ಅಂದ್ರೆ ಯಾರಾದ್ರೂ ನನ್ನ ಬೆದರಿಸಿದ್ರೆ ಸಾಯೋಕಾದ್ರೂ ಸಿದ್ಧ ಇರ್ತೀನಿ ಹೊರತು ಈ ಪೇಟೆನ್ ಬಿಟ್ಟು ಎಲ್ಲೂ ಹೋಗಲ್ಲ. ಅಲ್ಲ, ಅವ್ನ್ ಯಾರು ನನ್ನ ಕಣ್ಣಿಗೆ ಕಾಣಿಸ್ದೆ ಹೋಗು ಅನ್ನೋದಕ್ಕೆ? ಅವನಿಗೆ ನಮ್ಮನ್ನ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಅವನ್ಗೆ ಹೋಗು ಅನ್ನು. ಅವನೇನಾದ್ರೂ ದೇವ್ರ ಅಥವಾ ಈ ಪೇಟೆಗ್ ರಾಜನ? ಈ ಡ್ರೆಸ್ ಚೆನ್ನಾಗೇ ಇದೆ ಅಲ್ವಾ? ಅಷ್ಟಕ್ಕೂ ಇವನು ಕೊಟ್ಟಿದ್ದ ಆಪ್ಷನ್ಸ್ ನೋಡ್ದ. ಇವರಿಬ್ರು ಒಂದ್ ವೇಳೆ ಊರಿಂದ ಆಚೆ ಹೋದ್ರು ಅನ್ಕೋ, ಅವನಿಗೂ ಸ್ಯಾಟಿಸ್ಫೈ ಆಗತ್ತೆ. ಇಲ್ಲ ಅಂದ್ರೆ ಮೀನಾಕ್ಷಿ ಕರ್ಣನ್ ಜೊತೆ ಹೇಗಿರ್ಬೇಕು ಅನ್ಕೊಂಡಿದ್ದಳೋ ಹಾಗೆ ಇರ್ತಾಳೆ. ಕರೆಕ್ಟ್ ಸರ್. ಈಗಿಂದೀಗ್ಲೇ ಹೋಗು ಅಂದ್ರೆ ಹೇಗೆ ಹೋಗ್ತಾರೆ? ಹೋಗಕ್ಕಾಗಲ್ಲ. ಆಗ ಆಟೋಮೆಟಿಕಲಿ ಕೋಟಿ ಮೀನಾಕ್ಷಿನ ಕರ್ಕೊಂಡು ಕರ್ಣನ ಹತ್ರ ಹೋಗ್ಲೇಬೇಕು. ತಪ್ಸಕ್ಕಾಗಲ್ಲ. ನಾವ್ ಎಷ್ಟೇ ಸಂಭ್ರಮಾಚರಣೆ ಮಾಡಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯೇ ಹೊರತು ಬಡವರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಸರ್. ಏನು ಹಾಗ್ ನೋಡ್ತಾ ಇದೀಯ? ಅವನ್ ಮೀನಾಕ್ಷಿನ ಕರ್ಕೊಂಡು ಬರ್ತಾನೋ ಇಲ್ವ ಅಂತಾನ? ನಾನು ಕೊಟ್ಟಿರೋ ಹೊಡೆತಕ್ಕೆ ಇವತ್ತು ರಾತ್ರಿ ಇಬ್ರು ಸೇರ್ಕೊಂಡು ಜಂಪ್ ಆಗ್ತಾರೆ ನೋಡು. ಎಲೆಕ್ಷನ್ ಇದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಕಣ. ಇಲ್ಲ ಅಂದ್ರೆ ಆ ನನ್ನ ಮಗನ ಸಾಯಿಸೇ ಬಿಡ್ತಿದ್ದ. ಅಣ್ಣ, ಆ ಕೋಟಿ ನಿಜವಾಗ್ಲೂ ಮೀನಾಕ್ಷಿನ ಕರ್ಕೊಂಡು ಬರ್ತಾನೆ. ದುಡ್ಡಿಗೆ ತುಂಬಾ ಪವರ್ ಅನ್ಕೋತಾರೆ, ಆದ್ರೆ ನಿಜವಾಗ್ಲೂ ಪವರ್ ಭಯಕ್ಕೆ ಕಣ.
ನೀನ್ ಹೋಗ, ನನ್ ಕೆಲ್ಸ ಮುಗಿಸ್ಕೊಂಡ್ ಮನೆಗೆ ಹೋಗ್ತೀನಿ. ಸರಿ ಅಣ್ಣ. ಎಲ್ಲಿಗೆ ಹೋದ್ರು ತಿರುಗಿ ಮತ್ತೆ ಇಲ್ಲಿಗೆ ಬರ್ಬೇಕು. ಕೂತ್ಕೋ, ನೀನು ಹೊರಗೆ ವೇಟ್ ಮಾಡೋ. ನೀನು ಬರ್ತಿ ಅಂತ ನನಗೆ ಗೊತ್ತು ಕಣ. ಇಲ್ಲಿ ಯಾಕೋ ಕೂತಿದೀಯ, ಹೊರಗೆ ವೇಟ್ ಮಾಡು. ಲೇ ಕೋಟಿ, ಅವಳು ನನ್ನ ಕಟ್ಕೊಳ್ಳೆ ಹೆಂಡ್ತಿ, ನಾನು ಇಲ್ಲೇ ಕೂತಿರ್ತೀನಿ. ಬೇಗ ಕೆಲಸ ಮುಗಿಸಿದ್ರೆ ನಾವು ಮನೆಗೆ ಹೋಗ್ಬೋದು. ನಾಚಿಕೆ ಆಗ್ತಿದ್ಯಾ, ಭಯ ಆಗ್ತಿದ್ಯಾ? ತಕ್ಷಣ ಕರ್ಣ ಭಯಪಟ್ಬಿಟ್ಟ. ಅಷ್ಟು ಭಯ ಇರೋನು ನನ್ನ ಮೀಸೆನ ತೆಗ್ದಿರಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಸ್ವಲ್ಪ ಇದಳು ಸರ್. ಹೌದು, ಈ ಕರ್ಣನ ಅಟ್ಯಾಕ್ ಹೇಗಿರುತ್ತೆ? ಮೂರು ರೀತಿಲಿ ಇರುತ್ತೆ ಸರ್. ಮೊದಲು ಗೌರವದಿಂದ ಯಾರು ಬದುಕ್ತಾ ಇದಾರೋ ಅವ್ರಿಗೆ ಅವಮಾನ ಮಾಡ್ತಾನೆ ಸರ್. ಎರಡನೇದು ದಾರಿಯಲ್ಲಿ. ಹೇಗೆ ಹೇಗೆ ಅವಮಾನ ಮಾಡ್ತಾನೆ? ಏನ್ ಸರ್ ಅವಮಾನ ಅಂದಿದ ತಕ್ಷಣ ಒಂಥರ ಆಗೋದ್ರಿ? ನಿಮ್ಗೇನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆಯಾ? ಸಾರ್ಗೆ ಯಾಕೆ ಅವಮಾನ ಆಗುತ್ತೆ? ಅವರು ಮೀಸೆ ರಾಜು. ಸಾರಿ ಸರ್. ಹೇಳು ಹೇಗೆ ಅವಮಾನ ಮಾಡ್ತಾನೆ? ಕಳ್ತನ ತಲೆ ಮೇಲೆ ಹಾಕೋದು, ನಾಲ್ಕು ಜನರ ಕೈಲಿ ಹೊಡ್ಸೋದು, ತಲೆ ಬೋಳಿಸ್ಬಿಟ್ಟು ಕತೆ ಮೇಲೆ ಕಳ್ಸೋದು, ಈ ಥರ ಎಲ್ಲ ಮಾಡ್ತಾನೆ ಸರ್. ತಲೆ ಬೋಳಿಸಿದ್ರೆ ಬೋಳಿಸ್ಕೋತಾರ? ಆ ಥರ ಯಾರಾದರೂ ಸ್ಟ್ರಾಂಗ್ ಆಗಿ ಸಿಕ್ಕಿದ್ರೆ ಬಲೆ ಹಾಕ್ಬಿಟ್ಟು ಮಾಡ್ತಾನೆ ಸರ್. ನಿಮ್ಮೂರಲ್ಲಿ ಕರ್ಣ ಮಾತ್ರ ಆಗ್ತಾನ ಅಥವಾ ಬೇರೆ ಯಾರಾದ್ರೂ ಆಗ್ತಾರ? ಮಿಕ್ದವರೆಲ್ಲ ಮೀನ್ಗೆ ಯೂಸ್ ಮಾಡ್ತಾರೆ ಸರ್. ಇವನು ಒಬ್ಬನೇ ಮನುಷ್ಯರಿಗೆ ಯೂಸ್ ಮಾಡೋದು. ಅಂದ್ರೆ ನನ್ನ ಮೀಸೆ ತೆಗ್ದಿದ್ದು ಕರ್ಣನೇ ಸರ್. ಸರ್ ನನಗೊಂದು ಡೌಟ್ ಸರ್. ಇಲ್ಲಿವರೆಗೂ ಕರ್ಣನ ಬಗ್ಗೆ ಕೇಳಿ, ಈಗೇನ್ ಸರ್ ಅವಮಾನದ ಬಗ್ಗೆ ಕೇಳ್ತಾ ಇದೀರಾ? ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದೀವಾ ಇಲ್ಲ ನೀನ್ ನಮಗ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಅವ್ರು ಕೇಳೋದಕ್ಕೆ ಉತ್ತರ ಕೊಡು ಅಷ್ಟೇ. ಸರಿ ಹೇಳು, ಇವಾಗ ಆ ಕೋಟಿ ಅಷ್ಟೆಲ್ಲ ಮಾಡಿದ್ರು ಕೂಡ ಕರ್ಣ ಬಿಟ್ಬಿಟ್ನ ಅವನ ಸರ್? ನೀವು ಕೇಳಿದ ಡೀಟೇಲ್ಸ್ ಬಂತು. ಓಕೆ, ಏನು ಸರ್? ನಾವು ಕೇಳಿದ ಇನ್ಫಾರ್ಮೇಶನ್ಗೆ ಮೇಲ್ ಬಂದಿದೆ ಸರ್. ಹಾರ್ಬರ್ಗೆ ರೀಸೆಂಟಾಗಿ ಸೇರಿರೋ ಶಿಪ್ಸ್ಗಳು ಸರ್ ಇವು. ಹೇಳು, ಬಿಟ್ಬಿಟ್ನ ಕರ್ಣ ರಾಜಕೀಯಕ್ಕೆ ಬರ್ತಿದ್ದಾನೆ ಸರ್. ಈ ಸಲ ಮತ್ತೆ ಹಂಗೇನಾದ್ರು ಮಾಡಿದ್ರೆ ಅವನು ಕೆಟ್ಟ ಹೆಸರು ಬರ್ಬೋದು ಅಂತ ಭಟ್ಕಳಿಂದ ರೌಡಿಗಳನ್ನ ಕರೆಸ್ದ ಸರ್. Thank you.
ಯಾರೋ ಬಂದಿದ್ದ ಕಂಡ್ರು ಓಡ್ರೋ ಅಣ್ಣ, ಕೋಟಿನ ಹೊಡಿಯೋದಿಕ್ಕೆ ನಾವು ಭಟ್ಕಳದಿಂದ ಹುಡುಗರನ್ನ ಕಳಿಸಿದ್ವಲ್ಲ, ಆ ಪ್ಲಾನ್ ನಮ್ದೇ ಅಂತ ಹುಡುಗರು ಗೊತ್ತಿಲ್ಲ ಅಣ್ಣ, ಅದಕ್ಕೆ ಹಾಗಾಯ್ತು. ಕೆಲಸ ಬಾಕಿ ಇದ್ರ ಸ್ವಲ್ಪ ದಿನ ಕೋಟಿನ ಬಿಟ್ಬಿಡಿ. ಆಯ್ತು. ಲೋ ಮಗ, ಈಗ ಕರ್ಣ ಕಾದಿರೋ ಕಬ್ಬನ ತರ ಇದ್ದಾನೆ, ಯಾವಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ, ನೀನ್ ಸ್ವಲ್ಪ ಹುಷಾರಾಗೆ ಇರು. ಲೇ, ನನ್ಗೇನ್ ಮಾಡ್ಬೇಕಿತ್ತು, ನಾನ್ ನೋಡ್ಕೊಂತೀನಿ, ನೀನ್ ಸುಮ್ನೆ ಇರು. ಏನ ನೀನ್ ನೋಡ್ಕೊಳ್ಳೋದು? ಏನ ಇವನು ಒಂಥರ ಬದಿ ಇದ್ದಂಗೆ ಕಣ, ಇವನು ಮುಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗೋರ್ನ ಹಿಡ್ಕೊಂಡು ನಿಂತು ಕೇಳಿತಾನೆ. ಹೌದು, ದೇವಸ್ಥಾನ ಮುಂದೆ ಇರೋ ಜಾಗದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾವ್ರೆ, ಎಲ್ಲರೂ ಆಫೀಸ್ ಇಲ್ಲವ್ರೆ, ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಏನಾದ್ರೂ ಆಗಿರ್ಲಿ, ನೀವು ಸ್ವಲ್ಪ ಹುಷಾರಾಗಿರಿ, ಅವನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ನಾವು ಬದುಕೋದು ತುಂಬಾ ಮುಖ್ಯ. ಅಂದ್ರೆ ಏನೇ, ನಾವೇನೋ ತಪ್ಪು ಮಾಡ್ದಾಗ ಮಾತಾಡ್ತಿದ್ಯ ನೀನು? ಎಲ್ಲ ನಿನ್ನಿಂದಾನೆ ಕಣೆ, ಅವ್ನ ಹೀರೋ ಅಂತ ಅವ್ನ ಹಿಂದೆ ಹೋದೆ, ರೋಡಲ್ಲಿರೋ ಕಸನ ಮನೆಗೆ ತಂದೆ. ಇವಳು ಯಾವಾಗ್ಲೂ ಹೀಗೆ ಕೋಪನ ಊಟದ ಮೇಲೆ ತೋರಿಸ್ತಾಳೆ. ನಿಜವಾಗ್ಲೂ ಇವತ್ತು ನಮ್ಮ ಏರಿಯಾದವ್ರು ಇಲ್ಲದೆ ಹೋಗಿದ್ರೆ ನಿನ್ನ ಸಾಯಿಸ್ಬಿಡ್ತಿದ್ರು. ನನ್ನಿಂದಾನೇ ಅಲ್ವಾ ನಿನಗಿಷ್ಟೊಂದು ಕಷ್ಟಗಳು? ಯಾಕೆ ಈಗೂಗಳು ನಮಗೆ? ಅಷ್ಟಕ್ಕೂ ನನಗೆ ಅವನ ಮೇಲೆ ಯಾವ ಕೋಪನೂ ಇಲ್ಲ. ನನಗೆ ನಿದ್ರೆ ಸಾಕು, ನಾವು ಎಲ್ಲಿಗಾದರೂ ಹೋಗ್ಬಿಡೋಣ. ಆ ಬೋಟ್ ದುಡ್ಡು ಬರದೇ ಹೋದರೂ ಪರವಾಗಿಲ್ಲ, ನಾವೆಲ್ಲಿಗಾದರೂ ಹೋಗಿ ಸಣ್ಣ ಕೆಲಸ ಮಾಡ್ಕೊಂಡು ಬದುಕ್ಬಿಡೋಣ. ಬೈದಲ್ಲಿ ತೀರ್ಮಾನ ಮಾಡಿದ್ಯಾ, ಇಲ್ಲ ನಿಜವಾಗ್ಲೂ ಎಲ್ಲಾದರೂ ಹೋಗ್ಬೇಕು ಅನ್ಕೊಂಡಿದ್ಯಾ? ನೀನೇನ್ ಬೇಕಾದ್ರೂ ಅನ್ಕೋ, ನಿನ್ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ನಿಸ್ತದೆ ಕೊಟ್ಟಿ. ಬೈದಲ್ಲಿ ಬದುಕೋದಕ್ಕಿಂತ ಧೈರ್ಯವಾಗಿ ಸಾಯೋದೇ ಒಳ್ಳೇದು ಅಂತ ನೀನೇ ಹೇಳಿದೆ. ನನಗೇನಾಗಲ್ಲ, ನನ್ನ ನಾನು ನೋಡ್ಕೊಂತೀನಿ. ಅಷ್ಟಕ್ಕೂ ನಾವು ಊರು ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಕುಟುಂಬನೆಲ್ಲ ಕರ್ಕೊಂಡು ಹೋಗ್ಬೇಕು. ಎರಡು ದಿನ ಟೈಮ್ ಕೊಡು, ನಾನೇ ಯೋಚನೆ ಮಾಡ್ತೀನಿ, ಏನೋ ಒಂದು ಮಾಡೋಣ. ಪ್ರತಿಷ್ಠಾಪಿಸಿದ ಈ ಪಣಂಬೂರು ಪ್ರಜೆಗಳೆಲ್ರಿಗೂ, ನಮ್ಮ ಕುಟುಂಬದ ಪರವಾಗಿ ಪ್ರತಿಯೊಬ್ಬೊಬ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು, ವಂದನೆಗಳು. ಧನ್ಯವಾದಗಳು, ಧನ್ಯವಾದಗಳು. ಯಾಕ್ರೆ ಹಿಂಗ್ ಚಪ್ಪಳೆ ಹೊಡಿತಾವ್ರೆ? ಬಾರೋ ಬಾ. ನನ್ನ ಮಗ ಕರ್ಣ ರಾಜಕೀಯ ಪ್ರವೇಶ ಮಾಡಕ್ಕೆ ಸಿದ್ಧ ಆಗಿದ್ದಾನೆ.
ಏ ಪುಟ್ಟಿ, ಇಲ್ಲಿ ಬಾ ಒಂದು ನಿಮಿಷ. ಹಾ ಬರ್ತಿದ್ದೀನಿ ಅಣ್ಣ. ಏನಣ್ಣ? ತಗೋ ಚಾಕ್ಲೇಟ್ ತಗೋ, ಚೆನ್ನಾಗಿರುತ್ತೆ ತಗೋ. ಥ್ಯಾಂಕ್ಸ್ ಅಣ್ಣ. ಇನ್ನೂ ಚಾಕ್ಲೇಟ್ಸ್ ಬೇಕಾ? ಹಾ ಬೇಕು ಅಣ್ಣ. ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಏ ಏನು ನೀನು ಏನ್ ಅನ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ? ಹೋಗಿಲ್ಲಿಂದ. ನಿನ್ಗೇನೆ ನಾನ್ ಚಾಕ್ಲೇಟ್ ಕೊಟ್ರೆ? ಏ ಮುಚ್ಕೊಂಡು ಹೋಗೋ ಇಲ್ಲಿಂದ. ಏನೇ ನೀನು, ಯಾರೇ ಬಂದ್ ಚಾಕ್ಲೇಟ್ ಕೊಟ್ರೆ ಸುಮ್ನೆ ತಗೊಂಡ್ ಬಿಡ್ತೀಯಾ? ನಮ್ಮವನೇ ತಾನೆ ಚಾಕ್ಲೇಟ್ ಕೊಟ್ರೆ ಏನಾಯ್ತು? ತಗೊಳ್ಳೆ ಬಿಡು. ನಿನಗ್ ಗೊತ್ತಿಲ್ಲ ತಾತ, ಅವ್ರು ಒಳ್ಳೆಯವ್ರಲ್ಲ. ಒಳ್ಳೆಯವ್ರಲ್ವಾ? ಏನಾಯ್ತಮ್ಮ? ಈ ಥರದ್ದೆಲ್ಲ ಇನ್ಶೂರೆನ್ಸ್ ಫೀಲ್ಡಲ್ಲಿ ತುಂಬಾನೇ ಕಾಮನ್. ಏಜೆಂಟಾಗಿ ನಾನು ಈ ಥರದ್ದು ತುಂಬ ಮಾಡಿದ್ದೀನಿ. ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಇನ್ಶೂರೆನ್ಸ್ ದುಡ್ಡು ಕೊಡ್ತೀರಾ ಅಲ್ವಾ? ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ, ನೀನಾಗಿರೋದಕ್ಕೆ ಮಾಡ್ಬೋದು. ಸರಿ ಅದೆಲ್ಲ ಬಿಡು, ಈ ಸತಿ ಬಂದಾಗ ಬರೀ ಟೀ ಮಾತ್ರ ಕೊಡ್ತೀಯಾ, ಅದ್ರ ಜೊತೆ ಊಟನೂ ಹಾಕ್ತೀಯಾ? ಒಂದ್ ವೇಳೆ ನಿಮ್ ಗಂಡ ವಾಪಸ್ ಬಂದ್ರೆ ಅದಕ್ಕಿನ್ನ ಸಂತೋಷ ಇನ್ನೇನಿರುತ್ತೆ? ನನ್ ಕೆಲ್ಸ ಹೋಗುತ್ತಲ್ಲ. ನೀವ್ ಹೇಳ್ದಾಗೆ ನನ್ ಗಂಡ ಬಂದ್ರೆ ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಬೇಡ ಬೇಡ, ಅದ್ರಿಂದ ನಂಗೆ ರಿಸ್ಕ್ ಆಗತ್ತೆ. ಮತ್ತೆ ನಮಗೂ ಸ್ವಲ್ಪ ಆಸೆಗಳಿರುತ್ತೆ, ಅರ್ಥ ಮಾಡ್ಕೋಬೇಕು. ನಿಮ್ ಆಸೆ ತೀರದ್ಮೇಲೆ ನನ್ ಗಂಡ ಬದುಕ್ ಬಂದ್ರು ಪರವಾಗಿಲ್ವಾ? ನೀನ್ ಸರಿ ಅಂದ್ರೆ ನಾನ್ ನೋಡ್ಕೋತೀನಿ. ಒಂಟಿ ಹೆಣ್ಮಗು ಅನ್ನೋ ಸರ್ಟಿಫಿಕೇಟ್ಗಿಂತ ಈ ದೇಶದಲ್ಲಿ ಯಾವುದೂ ಇಲ್ಲ ಅನ್ಕೋತೀನಿ ಸರ್. ಮಾವ ಏನೇ, ಮನೆ ಹತ್ರನೇ ಇರು ಅಂದೆ ತಾನೆ, ಎಲ್ಲೇ ಹೋಗಿದ್ದೆ? ಇನ್ನೊಂದ್ಸರಿ ಹೊಸಲು ದಾಟಿ ಆಚೆ ಹೋದ್ರೆ ಕಾಲ್ ಮುರ್ದಾಕ್ತೀನಿ. ಹುಷಾರು. ಏನಾಗಲ್ಲ ಬಿಡು ಸುಜಾತ, ಚಿಕ್ಕ ಮಕ್ಕಳು ಅಂದ್ಮೇಲೆ ಆಚೆ ಹೋಗಿ ಆಟಾಡ್ಕೊಳ್ದೆ ಇರ್ತಾವ? ನೀವು ಸುಮ್ಮನೆ ಇರಿ ಮಾವ, ಈ ಕಾಲದಲ್ಲಿ ಹೆಣ್ಮಕ್ಳನ್ನ ದೊಡ್ಡವರಾಗೋವರೆಗೂ ಬಿಡಲ್ಲ. ಕೆಲವು ದೊಡ್ಡ ಮನುಷ್ಯರು ಹೆಣ್ಮಕ್ಳನ್ನ ಹೆತ್ಮೇಲೆ ನಮ್ ಹುಷಾರಲ್ಲಿ ನಾವ್ ಇರ್ಬೇಕಲ್ವಾ? ಹೌದು. ಇವನ್ಯಾರು? ಇವನ ಇನ್ಶೂರೆನ್ಸ್ ಏಜೆಂಟ್ ವಾಸು. 1.5 ಲಕ್ಷ ಇನ್ಶೂರೆನ್ಸ್ ಮಾಡಿಸಿದ್ನಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ದೆ ಏನಾದ್ರೂ ಮಾಡಿ ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ದ. ಏನ್ ಗುರು ನೋಡಕ್ ಹಿಂಗಿದಾನೆ? ನಮ್ ಮಾವ 14 ವರ್ಷ ಜೈಲಲ್ಲಿದ್ರು, ಮರ್ಡರ್ ಎಲ್ಲ ಈಸಿಯಾಗಿ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ಹೇಳಿ, ತಪ್ಪದೆ ಮಾಡ್ತಾರೆ. ಏನಾದ್ರೂ ಬೇಕನಯ್ಯ? ಅಯ್ಯೋ ಪರವಾಗಿಲ್ಲ ಸರ್, ನಿಮ್ ಕಡೆಯಿಂದ ಏನು ಬೇಡ. ಪೂರಿ ಸಾಗು ಅಂದ್ರಿ? ಬೇಡ ಮೇಡಮ್ ಅವ್ರೆ, ಪೇಪರ್ಗಳು ರೆಡಿ ಆದ್ಮೇಲೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಏನಾದ್ರೂ ತೊಂದರೆ ಕೊಟ್ನ? ಇದೆಲ್ಲ ಮಾಮೂಲಿ ಅಲ್ವಾ ಮಾವ, ಟೀ ಇಟ್ ಕೊಡ್ಲಾ? ಬೇಡ ಬಿಡು, ಕುಡ್ದಿದ್ದು ಇಳಿದೋಯ್ತದೆ. ಈ ವರ್ಷದ ಹರಾಜಿನಲ್ಲಿ ಬೆಂಗಳೂರು ಹಾರ್ಬರ್ನಲ್ಲಿರೋ 700 ಕೋಟಿ ಮತ್ತೆ ಆ ಬೋಟ್ ಅಲ್ಲಿರೋ ಸರಕುಗಳನ್ನೆಲ್ಲ ನಾವು ಹರಾಜಿಗೆ ಇಟ್ಟಿದ್ದೀವಿ. ಮಾತುಕತೆ ಎಲ್ಲ ಯಾಕೆ ಹೇಳಿ? ಸೈನ್ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಹಾಕಿ ಹೋಗ್ತೀನಿ ಅಷ್ಟ. ಪ್ರತಿ ಸಲ ಹರಾಜಿನ ಕರ್ಣ ತಗೊಳ್ಳೋದು ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿ ಕೊಟ್ಟು ಅವನ ಹತ್ರ ನಾವು ತಗೊಳ್ಳೋದು, ಈ ಅನ್ಯಾಯ ನಡೀಬಾರ್ದು. ಏನೋ ಜಾಸ್ತಿ ಆಗಿದ್ಯಾ ಅಣ್ಣಂಗೆ? ಎದುರು ಮಾತಾಡ್ತೀಯಾ? ಮಾತಾಡೋದಷ್ಟೇ ಅಲ್ಲ, ನಾವೆಲ್ಲರೂ ಸೇರಿ ದುಡ್ಡು ಹಾಕಿ ಹರಾಜ್ ಮಾಡ್ಬೇಕು ಅಂತಿದ್ದೀವಿ. ಹಾ ಹೌದು ಸರ್, ಕೋಟೇಶ್ವರ್ ಶೆಟ್ಟಿ ಅನ್ನೋರ ಹೆಸರಲ್ಲಿ ಇನ್ನೊಂದು ಅಪ್ಲಿಕೇಶನ್ ಬಂದಿದೆ.
ಮುಂದೂಡ್ತಾ ಇದ್ದೀವಿ. ಕೆಲವೊಂದು ವಿವರಗಳು ಬರದೇ ಇರೋ ಕಾರಣ ಈ ಹರಾಜ್ನ ಒಂದು ವಾರದ ತನಕ ಮುಂದೂಡಲಾಗಿದೆ. ಯಾಕ್ರಿ ಅದು ಹೇಗೆ ನಿಲ್ಲಿಸ್ತೀರಾ? ಹೇಗೆ ನಿಲ್ಲಿಸ್ತೀರಾ? ಹೇಗೆ ನಿಲ್ಲಿಸ್ತೀರಾ ನೀವು? ಅದು ಹೇಗ್ರಿ ನಿಲ್ಲಿಸ್ತೀರಾ? ಮಾಡಿ ಅಂತ ಹೇಳ್ತಾ ಇದ್ದಾನೆ, ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಹೇಗೆ ನಿಲ್ಲಿಸ್ತೀರಾ ನೀವು? ನಾವು ಹೋರಾಟ ಮಾಡ್ತೀವಿ, ನಾವು ಒಪ್ಕೊಳ್ಳಲ್ಲ ಇದನ್ನ. ನಿಲ್ಸೋಗಿಲ್ಲ ನೀವು, ನಿಲ್ಲಿಸ್ಬಾರ್ದು. ಏನೂ ಆಗಲ್ಲ ಮೀನಾಕ್ಷಿ, ನೀನ್ ಭಯ ಪಡ್ಬೇಡ. ಲೇ, ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಕಣ, ಕರ್ಣ ಒಂದು ರಿಂಗ್ ಬಲೆ ಇದ್ದಂಗೆ ನಿಮ್ಮೆಲ್ಲರನ್ನೂ ಒಂದೇ ಸರಿ ಹಿಡಿದಾಕ್ತಾನೆ, ಸತ್ತೋಗ್ತಿರೋ. ಎಲ್ಲ ಮೀನುಗಳು ಒಟ್ಟಿಗೆ ಈಜಿದ್ರೆ ಎಂತ ಬಲೆನಾದ್ರೂ ಕಿತ್ತೋಗುತ್ತೆ, ಆ ವಿಷಯ ಕರ್ಣ ಗೊತ್ತಾಗಲ್ಲ. ನೋಡ ಈ ಬೇರ್ನ ನೀರಲ್ಲಿಟ್ಟು ತಿಂದ್ಬಿಡು ಅಂತೀರಾ? ಒಂದ್ ರಾತ್ರಿ ಎಲ್ಲ ನೆನ್ಸಿದ ಮೇಲೆ ಮಾರನೇ ದಿವಸ ಬೆಳಿಗ್ಗೆ ತಿಂದ್ಬಿಡು ಅಂತೀರಾ? ಎಲ್ಲಿ ಏನ್ ಸಿಗುತ್ತ ಅದನ್ನ ತಿಂದ್ಬಿಟ್ಟು ಯಾವ ಜಾಗ ಅಂದ್ರೆ ಆ ಜಾಗದಲ್ಲಿ ಮಲಗಿದ್ದಕ್ಕೆ ಮೈಯಲ್ಲೆಲ್ಲ ಗಂದೆ ಬಂದ್ಬಿಟ್ಟು ನನ್ನ ಹತ್ರ ಬಂದಿದ್ಯಾ? ಇಲ್ನೋಡು, ಈ ಬೇರ್ನ ನೀರಿಂದ ತೆಗೆದು ಬಿಸಾಕ್ಬಿಟ್ಟು ಲೋಟು ತುಂಬಾ ನೀರಿರುತ್ತಲ್ಲ ಅದನ್ನ ಕುಡ್ದ್ಬಿಡು. ಡಾಕ್ಟರ್, ನನ್ನ ಒಂದು ಔಷಧಿ ಕೇಳಿದ್ನಲ್ಲ, ರೆಡಿ ಆಯ್ತಾ? ಹಾ, ರೆಡಿ ಮಾಡಿದ್ದೀನಿ. ಈ ವಯಸ್ಸಲ್ಲಿ ಆ ಔಷಧಿ ತಗೊಂಡು ಏನ್ ಮಾಡ್ತೀಯಾ? ಅದ್ರ ಅವಶ್ಯಕತೆ ಇರೋದ ಈ ವಯಸ್ಸಲ್ಲಲ್ವಾ? ಏನ್ ಫುಲ್ ಜೋಶಲ್ಲಿದ್ಯಾ? ಯಾರಾದ್ರೂ ಸಿಕ್ಕಿದ್ರ ಹೆಂಗೆ? ಅದೆಲ್ಲ ನಿನ್ಗೆ ಆಗ್ಬಿಡಯ್ಯ, ಅದನ್ನ ಕೊಡಿಲಿ. ಇದನ್ನ ಅಲ್ಲಲ್ಲಿ ಹಾಕೊಂಡು ಕುಡ್ದೆ ಅಂತ ಇಟ್ಕೊ, ರಾತ್ರಿ ಪೂರ್ತಿ ಮುಲ್ಕಿದ್ದೆ ಮುಲ್ಕಿದ್ದು. ಅಷ್ಟೊಂದು ಪವರ್ ಇರ್ತದ? ಆದ್ರೆ ಇನ್ನೇನ್ ಅನ್ಕೊಂಡೆ, ಇದನ್ನ ಹೆಚ್ಚನ ಬಳಸ್ತಿದಾರ ಗೊತ್ತಾ? ಇಲ್ಲಿ ಗೊತ್ತಾ ನಿನ್ಗೆ? ಬಳಸ್ತಾ ಇದೀಯಾ? ಬಳಸ್ತಾ ಇದ್ದೀನಿ ಬಿಡು. ಬಾಯಿಲೆ, ಇಂಗ್ಲಿಷ್ ಅಲ್ಲಿ ಇದನ್ನ ವಯಾಗ್ರ ಅಂತಾರೆ, ಇಲ್ಲಿದ್ದನ್ನ ಝೀಬ್ರ ಅಂತಾರೆ. ನಮ್ದನ್ನೇ ಕಾಪಿ ಮಾಡ್ಬಿಟ್ಟವ್ರೆ. ಔಷಧಿ ಪೂರ್ತಿ ಒಂದೇ ಸರಿ ತಗೊಂಡ್ರೆ ಮೂರ್ ಕಾಲು ಕೆಲಸ ಮಾಡ್ದಂಗ ಆಗ್ಬಿಡ್ತದೆ. ಕೈಗಳೈತಲ್ಲ, ಮೆದುಳು ಕೆಲಸ ಮಾಡಲ್ಲ ಕಣಯ್ಯ. ಏರ್ಲೇ ಬಡಯ್ಯ, ನಿನ್ ಕೆಲಸ ನೋಡ್ಕೊ. ಅಣ್ಣ ನಮಸ್ಕಾರ. ಡಾಕ್ಟರ್, ಇದೆಲ್ಲ ಹೇಗಾಯ್ತು ಏನೋ ಗೊತ್ತಿಲ್ಲ ಅಣ್ಣ. ಒಳಗಡೆ ಇದ್ದಾರೆ. ಫುಲ್ ಪ್ಯಾರಲೈಸ್ ಆಗಿದೆ, ತುಂಬಾ ಏಜ್ ಆಗಿರೋದ್ರಿಂದ ರಿಕವರಿ ಕೂಡ ಕಷ್ಟ. ವೀಲ್ ಚೇರ್ಗೆ ಫಿಕ್ಸ್ ಆಗಬೇಕು. ಇದು ಹಾಸ್ಪಿಟಲು. ಅಣ್ಣ ಹೊಡಿಬೇಡ ಅಣ್ಣ, ನಾನೇನು ಮಾಡಿಲ್ಲ ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ. ನೀನ್ ನೋಡ್ಕೋಬೇಕಲ್ವೇನ, ಯಾವಾಗ್ಲೂ ಅಪ್ಪನ ಜೊತೆನೆ ಸಾಯ್ತಾ ಇರ್ತೀಯ. ಯಾವಾಗ್ಲೂ ಅಪ್ಪನ್ನೇ ಮಿಕ್ಸ್ ಮಾಡ್ಕೊಳ್ಳೋರು. ಆದ್ರೆ ವಯಾಗ್ರ ಮದ್ದಿಗೋಸ್ಕರ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದಾಗ ದೇವಣ್ಣ ಎಲ್ಲ ಮದ್ದು ತಗೊಂಡೋಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರಣ. ಅದು ಅಲ್ಲದೆ ದೇವಣ್ಣ ರಾತ್ರಿ ಪೂರ್ತಿ ನಮ್ಮ ಮನೆ ಸುತ್ತಾನೆ ಸುತ್ತಾ ಇದ್ರಣ. ಇಡೀ ಪಣಂಬೂರ್ ನೋಡಿ ನಡುಗ್ ಬಿಡ್ಬೇಕು. ಸರಿ, ಲೋ ಮಗ, ಲೋ ಮಗ, ಇದ್ದೇಳು. ಏನು ಫೋನ್ ಏನಕ್ಕೆ ಆಫ್ ಮಾಡಿದೆ?
ಏನಾಯ್ತು? ಅಲ್ಲ ಅಪ್ಪನ ಪರಿಸ್ಥಿತಿ ಸರಿ ಇಲ್ಲ ಕಣೋ, ಬಾ ಹೋಗೋಣ ಬಾ. ಎಲ್ಲ ಕುಡ್ದು ಬಿದ್ದಿರ್ತಾರ ಬಿಡು, ತಲೆ ಕೆಡಿಸ್ಕೋಬೇಡ. ಸತ್ತೋದ್ಮೇಲೆ ಕೋಟಿ ಏನ್ ಮಾಡ್ದ? ಕೋಟಿ ಏನಾದ್ರೂ ಮಾಡಬೇಕು ಅನ್ಕೊಳ್ಳೋ ಟೈಮ್ಗೆ ಮೀನಾಕ್ಷಿ ಕೈ ಕೊಟ್ಬಿಟ್ಲು ಸರ್. ಮೀನಾಕ್ಷಿ ಕೈ ಕೊಟ್ಲ ಮತ್ತೆ ಕೊಟ್ಲ? ಏನ್ ಚೇಕಣ್ ಅನ್ಕೊಂಡಿದ್ದಾಳ? ತಲೆ ಕೆಟ್ಟಿದ್ಯಾ ಅವಳಿಗೆ? ಏನ್ ಮಾಡಿದ್ಲು? ಕರ್ಣ ಕೋಟಿಗೆ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಕರ್ಣಂಗ್ ಫೋನ್ ಮಾಡಿದ್ಲು ಸರ್. ಕರ್ಣ, ನಾನು ಮೀನಾಕ್ಷಿ. ಏನ ಸಡನ್ ಆಗಿ ನೆನಪಾದ್ನ? ಇಲ್ಲಿವರೆಗೂ ನಡೆದಿದ್ ವಿಷಯಗಳು ಸಾಕು, ಈಗ ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತಿದ್ದೀನಿ. ನಮ್ಮನ್ನ ದಯವಿಟ್ಟು ಬಿಟ್ಬಿಡು. ಸಾಯಿಸೋವರೆಗೂ ನಿಮಗ್ ಬುದ್ಧಿನೇ ಬರ್ಲಿಲ್ಲ. ಅಷ್ಟಕ್ಕೂ ಈ ಬುದ್ಧಿ ಅವನ್ ಕಿವಿ ಕಚ್ಚಬೇಕಾದ್ರೆ ಬರ್ಬೇಕಿತ್ತು. ನನ್ನ ಕೆಣಕ್ಬಾರ್ದು ಅಂತ ನೀನ್ ಏನ್ ಕೇಳ್ತೀಯೋ ಅದನ್ನ ಮಾಡ್ತೀನಿ, ಆದ್ರೆ ಕೋಟಿನ ಮಾತ್ರ ಬಿಟ್ಬಿಡು. ಏನ್ ಬೇಕಾದ್ರೂ ಮಾಡ್ತೀಯ? ಮಾಡ್ತೀನಿ. ಹಾಗಿದ್ರೆ ಬಂದ್ಬಿಡು, ನಾನು ಹೇಳೋ ಜಾಗಕ್ಕೆ ಬಂದ್ಬಿಡು. ನಿನಗ್ ಗೊತ್ತಲ್ವ ನಮ್ ಪ್ಲೇಸು? ಈ ಮೀನಾಕ್ಷಿ ಬುದ್ಧಿ ಇಲ್ವಾ? ಶಟಲ್ ಸರ್ವಿಸ್ ತರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳಲ್ಲ, ಕಡೆ ಪಕ್ಷ ಕೋಟಿ ಏನ್ ಮಾಡ್ತಾನೆ ಅಂತ ಕಾದ್ ನೋಡ್ಬೇಕಲ್ವಾ. ಕೋಟಿಗೇನು ಆಗ್ಬಾರ್ದು ಅನ್ನೋ ಭಯದಲ್ಲಿ ಹೋಗ್ಬಿಟ್ಲು ಸರ್. ಭಯ ಆದ್ರೆ ಪೊಲೀಸ್ ಸ್ಟೇಷನ್ ಬರ್ಬೇಕಣೋ, ಆ ಕೆಲ್ಸಕ್ಕೆ ಹೋಗೋದಲ್ಲ. ಅರ್ಥ ಆಯ್ತಾ? ಜನಗಳ ದೃಷ್ಟಿಯಲ್ಲಿ ಪೊಲೀಸ್ ಅವರು ಪೋಸ್ಟ್ ಮೆನ್ ಒಂದೇನೆ, ಏನು ಡಿಫ್ರೆನ್ಸ್ ಇಲ್ಲ. ಅವರು ಕಾಕಿ ಹಾಕೋತಾರೆ, ನಾವು ಕಾಕಿ ಹಾಕೋತೀವಿ. ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ, ಅದರಲ್ಲಿ ಪೊಲೀಸ್ ಇದ್ದಾರೆ, ಅವ್ರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಯಾವ ನಂಬಿಕೆನೂ ಇಲ್ಲ. ಆ ನಂಬಿಕೆ ನಾನು ಕೊಡ್ತೀನಿ. ಇವಾಗ ಕೋಟಿ ಅವ್ರ ಅಪ್ಪನ ಕರ್ಣ ಸಾಯಿಸ್ತಾ ಅಂತ ಹೇಳ್ದೆ ಅಲ್ವಾ? ಹೌದು ಸರ್. ಮತ್ತೆ ಅರೆಸ್ಟ್ ಮಾಡ್ಬೋದು ತಾನೆ? ಆದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇಷ್ಟೊಂದು ಕೇಸ್ ಇದ್ರು ಓಪನ್ ಆಗಿ ನೇಣ ಹಾಕಿದಾರಲ್ಲಿ. ದೇವಣ್ಣನ ಮರ್ಡರ್ ಮಾಡಿದ್ದಾರೆ ಅಂತ ಇವನು ಹೇಳ್ತಿದ್ದಾನೆ ಸರ್. ಆದ್ರೆ ಒಂದೇ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಕೇಸ್ ಹಾಕಿದ್ರೆ ಮಹಾ ಏನ್ ಮಾಡ್ತಾರೆ ಸರ್? ಆ ವಿಗ್ರಹದ ಮೇಲೆ ಒಬ್ರು ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ವಿಗ್ರಹದ ಕೆಳಗಡೆ ಶವ ಇದೆ ಅಂತ ಎಲ್ರಿಗೂ ಗೊತ್ತು. ಅದ್ರ ಕೆಳಗಡೆನು ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ವಾ ಸರ್? ಇದೇನಯ್ಯ ವೀರಭದ್ರ ಮಾತ್ರ ಅನ್ಕೊಂಡೆ. ಅವನ್ ವಿಗ್ರಹಕ್ಕೂ ಒಂದ್ ಚರಿತ್ರೆ ಇದೆಯಾ? ಅದೇನ್ ವಿಗ್ರಹನ ಸ್ಮಶಾನನ? ಎಲ್ರೂ ಮಾತಾಡ್ಕೊಳ್ಳೋ ಕೇಳಿಸ್ಕೊಂಡೆ ಸರ್. ನನಗೂ ಗೊತ್ತಿಲ್ಲ. ಗೊತ್ತಿದ್ರು ಏನ್ ಮಾಡಕ್ಕಾಗತ್ತೆ ಸರ್? ಇಷ್ಟೊತ್ತರೆಗೂ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಅವ್ರು ಹೇಳ್ದಂಗೆ ಹೇಳ್ದೆ. ಈಗ ಟಿವಿ ಆಫ್ ಮಾಡಿ, ನನಗೆ ಬೇಕಾಗಿರೋದನ್ನ ಹೇಳು. ನನಗೇನು ಗೊತ್ತಿಲ್ಲ ಸರ್. ನೋಡು, ಆ ವಿಗ್ರಹ ನಮಗೊಂದು ಪಕ್ಕ ಎವಿಡೆನ್ಸ್ ಕೊಡೋಣ.
ನಿನಗೆ ಗೊತ್ತಿರೋದನ್ನ ನನಗೆ ಹೇಳು ಹೇಳು. ಹಾರ್ಬರಲ್ಲಿ ನಮ್ಮ ಹುಡುಗರು ಎಣ್ಣೆ ಹೊಡಿತಾ ನನಗೊಂದು ವಿಷಯ ಹೇಳಿದ್ರು ಸರ್. ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಆ ವಿಷಯ ಆಚೆ ಬಂದರೆ ಕರ್ಣ ಅವ್ರನ್ನ ಸಾಯಿಸಿಬಿಡ್ತಾರೆ ಅಂತ ಭಯ ಸರ್. ಆ ವಿಗ್ರಹದ ಕೆಳಗೆ ಶವ ಸಿಕ್ಕಿದ್ರೆ ಕರ್ಣ ನೆಕ್ಸ್ಟ್ ಮೂಮೆಂಟ್ ಇರಲ್ಲ ಸರ್. ಇನ್ನೊಂದು ವಿಷಯ ಸರ್, ಆ ವಾಸುನ್ ಸಾಯಿಸಿ ಆ ವಿಗ್ರಹದ ಕೆಳಗಡೆ ಇಟ್ಟಿದ್ದಾರೆ ಅಂತ ನಮ್ಮ ಹುಡುಗರು ಹೇಳಿದ್ರು ಸರ್. ಈ ವಾಸು ಯಾರು ಸರ್? ಬೆಳಿಗ್ಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ಲಲ್ಲ ಸರ್, ಸುಜಾತ, ಅವಳ ಗಂಡನೇ ಕರ್ಣನ್ ಜೊತೆ ಕೆಲಸ ಮಾಡ್ತಾ ಇದ್ದ. ಕೃಷ್ಣ ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದು ತುಂಬಾ ವರ್ಷ ಆಗಿದೆ, ಆದ್ರೆ ಬಡವರಿಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳ್ದೆ ಅಲ್ವಾ? ಬಡವರಿಗೂ ಸ್ವಾತಂತ್ರ್ಯ ಕೊಡಿಸೋ ಅವಕಾಶ ನಮಗ್ ಬಂದಿದೆ. ನಡೀರಿ ಹೋಗೋಣ. ಓಕೆ ಸರ್. ಸರ್ಟಿಫಿಕೇಟ್ ಕೊಡ್ತೀರಾ ಸರ್? ಡಿಎನ್ಎ ಟೆಸ್ಟ್ ರಿಸಲ್ಟ್ ಬರೋದಕ್ಕೆ 3 ದಿನ ಆಗುತ್ತೆ. ಮತ್ತೆ ರಿಸಲ್ಟ್ ಏನಾದ್ರೂ ಮ್ಯಾಚ್ ಆದ್ರೆ ನಮ್ಮವರು ನಿಮಗೆ ಕಾಲ್ ಮಾಡ್ತಾರೆ. ಗಂಡನ್ ಶವ ಮುಂದೆ ಇದ್ರೂ ಕಣ್ಣೀರ್ ಬರ್ತಿಲ್ಲ ಅನ್ಕೋತಿದ್ದೀರಾ? ನಮ್ ಕಡೆ ಚೆನ್ನಾಗ್ ನೋಡ್ಕೊಳ್ಳೋ ಗಂಡ 2 ದಿನ ಮನೆಗ್ ಬರ್ದೇ ಇದ್ರು, ಫೋನು ಮಾಡ್ದೇ ಇದ್ರು, ಇನ್ನಷ್ಟೇ ಸತ್ತಂಗೆ ಯಾವಾಗ್ಲೋ ಗೊತ್ತಾಗತ್ತೆ. ಅದು ನಿಮ್ಮಂತ ಆಫೀಸರ್ ಇದ್ರೆ ಮಾತ್ರ. ಕಣ್ಣು ಎಷ್ಟ್ ದಿನ ಅಂತ ಅಳುತ್ತೆ ಸರ್, ಅದಕ್ಕೂ ಬೇರೆ ಕೆಲಸ ಇರುತ್ತಲ್ವಾ? ನೆಕ್ಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಬರುವಾಗ ನಿನ್ನ ಮಗಳನ್ನು ಕರ್ಕೊಂಡು ಬಾ, ಧೈರ್ಯವಾಗಿ ಬೆಳಿತಾಳೆ. ಸರೋಜ, ನಾನೀಗ ಪಣಂಬೂರ್ ರಾಮಾಲಯದ ಹತ್ರ ಇದ್ದೀನಿ. ಇಲ್ಲಿರೋ ಬೇವಿನ ಮರದ ಕೆಳಗಿರೋ ವಿಗ್ರಹನ ಒಡೆದಾಕಿದ್ದಕ್ಕೆ ಇಲ್ಲಿಯವರೆಗೂ ಹಾಸನ ನಗರಕ್ಕೆ ಡಿಎಸ್ಪಿ ಆಗಿ ಸೇವೆ ಸಲ್ಲಿಸಿದ ನಮ್ಮ ಮೀಸರಾಜು ಅವರು ಇವತ್ತೇ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿರೋ ಸುದ್ದಿ ನಿಮ್ಗೆ ಗೊತ್ತಿದೆ. ಬಂದ ದಿನವೇ ತಪ್ಪಿತಸ್ಥರಿಗೆ ಬುದ್ಧಿ ಹೇಳೋ ಕೆಲಸದಲ್ಲಿ ನಮ್ಮ ಮೀಸರಾಜು ಸರ್. 1 ಗಂಟೆಯಿಂದ ಕರ್ಣ ಅವ್ರ ಬಗ್ಗೆ ತುಂಬಾ ವಿಷಯ ಕೇಳ್ತಾ ಇದೀವಿ. ಡ್ರಗ್ಸ್ ಪೆಡ್ಲಿಂಗ್, ವೆಪನ್ ಸ್ಮಗ್ಲಿಂಗ್, ಇಲ್ಲಿಗಲ್ ಫಿಷರಿ ಕಾಂಟ್ಯಾಕ್ಟ್ಸ್, ಹಾಗೆ ಮೈನರ್ಸ್ ಹತ್ರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿಸೋದು. ಒಂದ್ ದಿನದಲ್ಲಿ ಇಷ್ಟೆಲ್ಲ ತಿಳ್ಕೊಳಕ್ಕೆ ಹೇಗ್ ಸಾಧ್ಯ ಆಯ್ತು ಸರ್? ಗೇಮ್ ಇನ್ನು ಇವಾಗ ಶುರುವಾಗಿದೆ, ಅವ್ನ ಅರೆಸ್ಟ್ ಮಾಡಾದ್ಮೇಲೆ ಮಾತಾಡ್ತೀನಿ. ಸರ್, ಮೀಸರಾಜು ಅಂದ್ರೆ ಸ್ಟೇಟ್ ಅಲ್ಲಿ ಫೇಮಸ್ ಆಫೀಸರ್. ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದೀರಾ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ ಅನ್ಕೊಂಡಿದ್ವಿ. ಆದ್ರೆ ಒಂದಿನದಲ್ಲೇ ಇಷ್ಟೊಂದು ಕ್ಲಿಯರ್ ಆಗಿ ಕೆಲಸ ಮಾಡಿದಿರಾ ಅಂದ್ರೆ ಇದಕ್ಕೂ ಮುಂಚೆ ಏನಾದ್ರೂ ಗ್ರೌಂಡ್ ವರ್ಕ್ ಮಾಡಿದ್ರಾ? ಗ್ರೌಂಡ್ ವರ್ಕ್ ಇಸ್ ದ ಫಂಡಮೆಂಟಲ್ ಟ್ರೇಡ್ ಆಫ್ ಆರ್ಟಿ. ವೆರಿ ನೈಸ್ ಸರ್. ಒನ್ ಲಾಸ್ಟ್ ಕ್ವೆಶ್ಚನ್. ಮೀಸರಾಜು ಆಗಿ ನೀವು ತುಂಬಾ ಫೇಮಸ್, ನಿಮ್ಮ ಮೀಸೆಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಮತ್ ಯಾಕೆ ಅದನ್ನ ತೆಗದ್ರಿ ಸರ್? ಸರ್, ಕರ್ಣ ಫೋನ್ ಟ್ರೇಸ್ ಆಗಿದೆ, ಅವನ್ ಮನೇಲೇ ಇದ್ದಾನೆ. ಸರ್ 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 ಸರ್, ನನ್ನ ಬೆಳಿಗ್ಗೆನೆ ಕರ್ಕೊಂಬಂದ್ರೆ ನಮ್ ಗಿರಾಕಿಗಳೆಲ್ಲ ಮಿಸ್ ಆದ್ರು. ಪ್ಲೀಸ್ ಸರ್, ನನ್ನ ಬಿಟ್ಬಿಟ್ರೆ ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯಾ ಸರ್? ಸ್ಟೇಷನ್ಗೆ ಬಂದ್ಮೇಲೆ ಹೋಗಿ ಬಂತೆ ಬಾ. ಸರ್, ಕರ್ಣ ಸ್ಟೇಷನ್ ಅಲ್ಲಿ ನೋಡಿದ್ರೆ ನಾನು ಸಾಯಿಸ್ಬಿಡ್ತೇನೆ ಸರ್. ಪ್ಲೀಸ್ ಸರ್, ನಾನು ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಪ್ಲೀಸ್ ಸರ್, ಸರ್ ಸ್ಟೇಷನಲ್ಲೇ ಇರೋ, ಇಲ್ಲಿ ಏನ್ ನಡೆಯುತ್ತೆ ಅಂತ ನೋಡ್ತಿರೋ. ಸರ್, ಇಲ್ಲಿ ಏನ್ ನಡೆದ್ರೆ ನನಗೇನ್ ಸರ್? ನನ್ನ ಬಿಟ್ರೆ ನಾನು ಹೋಗ್ಬಿಡ್ತೀನಿ ಸರ್. ಕೃಷ್ಣ ಪ್ಲೀಸ್ ಸರ್, ಇವನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ ಸರ್. ಭಯ ಪಟ್ಕೊಂಡು ಓಡೋಗ್ಬಿಡ್ತಾರೆ. ಹಲೋ ಅಮ್ಮ, ಹೇಳಮ್ಮ. ಹೋಗಿ, ಇನ್ನು ಒಂದಿನೂ ಆಗಿಲ್ಲ, ಇಷ್ಟು ಬೇಗ ಹೇಗೋ ಹಿಡ್ದೆ? ಇನ್ನು ಹಿಡ್ದಿಲ್ಲಮ್ಮ, ಇನ್ನು ಸ್ವಲ್ಪ ಹೊತ್ತ ನನ್ನ ಕೈಲಿರ್ತಾನೆ. ಎಲ್ಲ ನೀನ್ ಅನ್ಕೊಂಡಿರೋ ಪ್ಲಾನ್ ಪ್ರಕಾರನೇ ನಡೀತಿದೆ ಅಲ್ವಾ? ಎಲ್ಲ ಪರ್ಫೆಕ್ಟ್ ಆಗಿದೆ ಅಮ್ಮ. ಸರಿ ಕಂದ, ಹಿಡ್ತೀನಿ. ನಮ್
ನಮ್ಮಪ್ಪ ಕರ್ಣ ಅನ್ನೋ ಪೊಲಿಟಿಷಿಯನ್ ಜೊತೆ ನನ್ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ನಿಮ್ಮ ಅಪ್ಪನ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಆ ರೌಡಿ ಜೊತೆ ನಿನ್ ಮದ್ವೆ ಮಾಡಿಸ್ತಾ ಇದಾರ? ಇವ್ರ ಅಪ್ಪನ್ಗೆ ಪೊಲೀಸ್ಗಿಂತ ಆ ರೌಡಿನ ಬೆಟರ್ ಅಂತ ಫೀಲಿಂಗ್. ಅದ್ ಹಾಗಲ್ಲ ಆಂಟಿ, ನಮ್ಮಪ್ಪ ಪೊಲೀಸ್ ಆಫೀಸರ್ಗಿಂತ ಪೊಲಿಟಿಷಿಯನ್ ಪವರ್ಫುಲ್ ಅನ್ಕೋತಾರೆ, ಅದಕ್ಕೆ ಪೊಲಿಟಿಕಲ್ ಮ್ಯಾರೇಜ್. ನಿಮ್ಮಪ್ಪನ್ಗೆ ಪೊಲೀಸ್ ಅವ್ರು ಅಂದ್ರೆ ಆಗಲ್ಲ. ನೀನು ನಿಮ್ಮಪ್ಪನ ಮಾತನ್ನ ಮುರಿಯಲ್ಲ. ಈಗ ಏನ್ ಮಾಡ್ಬೇಕು? ಹಾಗಾದ್ರೆ ಪ್ರೂವ್ ಮಾಡು, ಕರ್ನನ್ಗಿಂತ ಪೊಲೀಸ್ ಆಫೀಸರೇ ಪವರ್ಫುಲ್ ಅಂತ ಪ್ರೂವ್ ಮಾಡು. ಅದಷ್ಟು ಸಿಂಪಲ್ ಅಲ್ಲ. ಮ್ಯಾರೇಜ್ಗೆ ಇನ್ನೂ ಟೈಮ್ ಇದೆ ಅಲ್ವಾ? ಅಷ್ಟರಲ್ಲಿ ಏನಾದರೂ ಮಾಡ್ತೀನಿ. ಏನಾಗಿದೆಯೋ ಏನೋ, ಮನೆಗೆ ಬಂದು ಎರಡು ದಿನ ಆಯಿತು. ಹಾರ್ಬರಲ್ಲಿದ್ದಾರೋ ಏನೋ, ಫೋನ್ ಕೂಡ ಸಿಗ್ತಾ ಇಲ್ಲ. ಸರ್, ಈ ಮೂರು ಫೋನ್ ಸಿಕ್ತು ಬಿಟ್ರೆ ಕರ್ಣ ಮನೇಲಿಲ್ಲ ಸರ್. ಅಜಯ್ ಸರ್, ಈ ಮೂರು ಫೋನ್ ಯಾರ್ದು ಇಲ್ಲಿಗೆ ಯಾವಾಗ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ ಸರ್. ಹಾ, ಹಾಗೆ ಸಿ ಎ ಕೃಷ್ಣನ ಬರಕ್ಕೆ ಹೇಳಿ. ಯಾ ಶೋರ್ ಸರ್, ಒಂದ್ಸಲ ಅವ್ರ ನಂಬರ್ ಹೇಳ್ತೀರಾ ಸರ್? ನಿಮ್ಮ ಸ್ಟೇಷನ್ ಸಿ ಐ ನಂಬರ್ ನಿಮ್ಮ ಹತ್ರ ಇಲ್ವಾ? ಅವರು ನಮ್ಮ ಸ್ಟೇಷನ್ ಸಿ ಐ ಅಲ್ಲ ಸರ್. ಬೆಳಗ್ಗೆಯಿಂದ ನನ್ನ ಜೊತೆ ಇದಾರಲ್ಲ. ನಿಮ್ಮ ಜೊತೆಲಿ ಇದ್ದಿದ್ದಕ್ಕೆ ನಿಮ್ಮವರು ಅನ್ಕೊಂಡಿದ್ ಸರ್. ನಿಮ್ಮನ್ನು ಪರಿಚಯ ಮಾಡಿಸಿದ ಕೂಡ ಅವರೇ ಅಲ್ವಾ? ನಿಮ್ಗಿಂತ ಒಂದ್ ದಿವಸ ಮುಂಚೆ ಬಂದು ಮಾತಾಡ್ಕೊಂಡು ಹೋದ್ರು ಸರ್. ನನ್ನ ಹೆಸರು ಕೃಷ್ಣ, ಹಾಸನ್ ಸಿ ಐ. ನಾಳೆ ಮೀಸೆ ರಾಜು ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಪರ್ಸನಲ್ ಕೇಸ್ ಮೇಲೆ ಸ್ಟೇಷನ್ ವಿಸಿಟ್ ಮಾಡ್ತೀನಿ. ಅವ್ರಿಗೇನೇ ಡೌಟ್ ಇದ್ರು, ಏನೇ ಡೀಟೇಲ್ಸ್ ಬೇಕಿದ್ರು ನೀವು ಹತ್ತಿರದಲ್ಲಿದ್ದು ನೋಡ್ಕೊಳ್ಳಿ. ಡೆಫಿನೆಟ್ಲಿ ಸರ್. ನಿಮ್ಮ ಎಸ್ ಎಚ್ ಓ ಯಾರು? ಇನ್ಸ್ಪೆಕ್ಟರ್ ಪ್ರಸಾದ್ ಅವರು ಸರ್. ಒಂದು ವಾರದಿಂದ ಸಿಕ್ ಲೀವ್ ಅಲ್ಲಿದ್ದಾರೆ. ನಾನು ಮತ್ತೆ ಇನ್ನೊಬ್ರು ಎಸ್ ಐ ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್. ಈ ವಿಷಯನ ನನಗೆ ಮುಂಚೆನೇ ಹೇಳ್ಬೇಕಲ್ವಾ? ನೀವೇನೋ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ವಿ ಸರ್. ಅಷ್ಟಕ್ಕೂ ಮಾರ್ನಿಂಗ್ ಇಂದ ಪ್ರೆಸ್ ಮೀಟ್ ವರ್ಗೂ ಏನೆಲ್ಲ ನಡೀತಿದೆ. ಸಮಥಿಂಗ್ ಇಸ್ ಫಿಶಿ. ಮೊದಲು ಫೇಕ್ ಸಿ ಯಾರು ಅಂತ ತಿಳ್ಕೊಬೇಕು. ಬನ್ನಿ. ಓಕೆ ಸರ್. ಸರ್, ಸಿಕ್ಕಿರೋ ಮೂರು ಫೋನಲ್ಲಿ ಒಂದು ಕರ್ಣ ಹೆಸರಲ್ಲಿ, ಮಿಕ್ಕಿದ್ದೆರಡು ಮೀನಾಕ್ಷಿ ಮತ್ತೆ ಕೋಟಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಕರ್ಣ ಏನಾದರೂ ಅವರಿಬ್ಬರನ್ನ ಕಿಡ್ನಾಪ್ ಮಾಡಿದಾನೋ ಏನೋ ಸರ್. ಕೃಷ್ಣಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಎರಡು ದಿನ ಸಿ ಸಿ ಟಿ ವಿ ಫುಟೇಜ್ ಬೇಕು ನನಗೆ. ಎರಡು ದಿವಸದಿಂದ ಸಿ ಸಿ ಟಿ ವಿ ಕ್ಯಾಮ್ರಾ ಕೆಲಸ ಮಾಡ್ತಿಲ್ಲ ಸರ್. ರಿಪೇರಿಗೆ ಅಂತ ಕೊಟ್ಟಿದ್ದೀವಿ, ಇನ್ನೂ ಬಂದಿಲ್ಲ ಸರ್. ಆ ಮೊತ್ತವನ್ನು ಕರ್ಕೊಂಡ್ಬಂದು ಅವ್ನ ಇನ್ಫಾರ್ಮೇಶನ್ನ ತಗೊಳ್ಳಿಲ್ಲ ಸರ್. ಏನ್ ಮಾಡ್ತಾ ಇದ್ದೀರಾ ನೀವು? ಟೂ ಡೇಸ್ ಇಂದ ಒಬ್ಬ ಫೇಕ್ ಸಿ ಐ ನಮ್ಮ ಜೊತೆ ತಿರುಗ್ತಾ ಇದ್ದಾನೆ, ಗೊತ್ತಿಲ್ಲ. ಸಿ ಸಿ ಟಿ ವಿ ಫುಟೇಜ್ ಇಲ್ಲ, ಮತ್ತು ಅವನ ಡೀಟೇಲ್ಸ್ ಬರ್ಕೊಂಡಿಲ್ಲ. ಮತ್ತೆ ಇನ್ನೇನು? ನೀನಿನ ಮೈಲಿ ಮೂರು ದಿನ ಆಗುತ್ತೆ ಅಂತ ಹೇಳಿದ್ನಲ್ಲ. ನನ್ನ ತಂಗಿ ಕೋಟಿ ಜೊತೆ ಬೋಟ್ ನೋಡಕ್ಕೆ ಅಂತ ಹೋದ್ಲು. ಮಧ್ಯಾಹ್ನದಿಂದ ಫೋನ್ ಮಾಡ್ತಿದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಸರ್. ಏನಾಗಿರ್ಬೋದು? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು? ಹೊಸ ಬೋಟ್ ರೆಂಟ್ಗೆ ತಗೋಬೇಕು, ನೋಡಕ್ ಹೋಗ್ತಿದೀವಿ ಅಂದ್ರು. ಕೋಟಿ ಜೊತೆಗಿದ್ದಾನಲ್ಲ ಅಂತ ಹೋಗು ಅಂದೆ.
ಈಗ ನನ್ನ ಗಂಡನ ವಿಷಯನ ಮೀನಾಕ್ಷಿಗೆ ಹೇಳ್ಬೇಕು ಅಂತಿದ್ದೀನಿ. ನನಗೆ ಸ್ವಲ್ಪ ಭಯ ಆಗ್ತಿದೆ. ಡೋಂಟ್ ವರಿ, ಅವರಿಬ್ರು ಫೋನು ಕರ್ಣನ್ ಮನೇಲಿ ಟ್ರೇಸ್ ಆಗಿದೆ, ಸಿಗ್ತಾರೆ. ಕರ್ಣನ್ ಮನೆಯಲ್ಲ ಏನ್ ಮಾಡ್ದೆ ಸರ್? ಈಗ ಸದ್ಯಕ್ಕೆ ಅವರಿಬ್ರು ಕಿಡ್ನಾಪ್ ಆಗಿದ್ದಾರೆ ಅನ್ನೋ ಡೌಟ್ ಅಷ್ಟೇ. ಅವ್ನ್ ಮೊದ್ಲೇ ಒಳ್ಳೆಯವನಲ್ಲ ಸರ್, ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಅವ್ರಿಗೇನೂ ಆಗಲ್ಲ ಅಲ್ವಾ? ಹೌದು, ಈ ಕೋಟಿ ಫ್ರೆಂಡ್ ಮುತ್ತು ನಿಮಗೆ ಗೊತ್ತಾ? ಮುತ್ತು ಕೋಟಿ ಫ್ರೆಂಡ್ ಅಲ್ಲ ಸರ್, ಕರ್ಣನ್ ರೈಟ್ ಹ್ಯಾಂಡ್, ಯಾವಾಗ್ಲೂ ಅವನ ಜೊತೆನೆ ಇರ್ತಾನೆ. ಇದು ಸರಿಯಾಗಿರೋ ಇನ್ಫಾರ್ಮೇಶನ್ ತಾನೆ? ಕೀಪ್ ಮೀ ಅಪ್ಡೇಟೆಡ್ ಆನ್ ಆಲ್ ದಿ ಇನ್ಫಾರ್ಮೇಶನ್, ಓಕೆ ಸರ್? ಸರ್, ಸರ್ ಏನು ಹೇಳು? ನಿಮ್ಮನ್ನು ಕೊಲ್ಲೋದಕ್ಕೆ ಕಾರಣ ಬಿಹಾರಿಂದ ಒಬ್ಬ ಪರ್ಸನ್ನ ಹೈರ್ ಮಾಡಿದ್ದಾನೆ. ಬಂಟ್ವಾಳ ಪೊಲೀಸ್ನವ್ರಿಗೆ ರೆಗ್ಯುಲರ್ ಚೆಕಿಂಗ್ನಲ್ಲಿ ಸಿಕ್ತ, ಅವನ್ನ ನಮ್ಮವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಮೀಸೆ ರಾಜುನ ಯಾಕೆ ಸಾಯಿಸ್ಬೇಕು ಅಂತಿದ್ದೆ? ಕರುಣಾನ ಸುಪಾರಿ ದಿಯಾತ ಸರ್. ಮತ್ತೇನಾಯ್ತು? ಪ್ಲಾನ್ಗೆ ಹಿಸಾಬ್ ಸೋಸ್ಕೋ ಕಮಿಷನರ್ ಆಫೀಸ್ ಮೇ ಮಾರ್ನಾ ಥಾ, ಲೇಕಿನ್ ವೋ ಆಯಾ ನಹೀಂ. ನೀವು ಮೀಸೆ ತೆಗೆದಿರೋದ್ರಿಂದ ನಿಮ್ಮನ್ನು ಗುರ್ತಿಡಲಿಲ್ಲ ಸರ್. ಅದಕ್ಕೆ ಒಂದು ಪ್ಲಾನ್ ಫೇಲ್ ಆಯ್ತು ಸರ್. ಸರ್ ಸರ್, ನಮ್ಮವ್ರು ಏನಾಗಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಿದೆ ಹೇಳು, ಏನಾಯ್ತು? ಕರ್ಣ ಕಾಲ್ ಮಾಡಿದ್ದ. ನಿನಗ್ ಮಾಡಿದ್ದ? ನಿನ್ ಬಾಯ್ ಫ್ರೆಂಡ್ ನ ಕಳ್ಸಿದ್ಯಲ್ಲ, ಹುಷಾರಾಗಿರ ಕೇಳು ಅಂತ ಬಾಯ್ ಬಂದಾಗ ಮಾತಾಡ್ತಾನೆ. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಆ ನಂಬರ್ ನನ್ಗೆ ಈಗಲೇ ಕಳಿಸು. ಅಜಯ್ ಸರ್, ನಿಮ್ಗೊಂದು ನಂಬರ್ ಕಳ್ಸಿದ್ದೀನಿ, ಇಮಿಡಿಯೇಟ್ ಆಗಿ ಟ್ರೇಸ್ ಮಾಡಿ. ಶೋರ್ ಸರ್, ಗೋ ಗೋ ಗೋ. ನೀವೇನು ಹೆದರ್ಕೋಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಮನೆಗೆ ಹೋಗ್ಬೋದು, ಏನಾದರೂ ಇದ್ರೆ ನಮ್ಮವ್ರು ಕಾಲ್ ಮಾಡ್ತಾರೆ, ಓಕೆನಾ? ಟ್ರೈ ಮಾಡೋದು, ಫೇಕ್ ಜನನ್ನ ಕಳ್ಸೋದು, ಈಗ ಕವಿತನ್ಗೆ ವಾರ್ನಿಂಗ್ ಕೊಡೋದು, ನನ್ನ ಮೀಸೆನೆ ತೆಗಿತಾನ. ನಂಬರ್ ಟ್ರೇಸ್ ಆಯ್ತು ಸರ್. ಏನವ ಡೇವಿಡ್ ಇದ್ದಾನ? ಆಚೆ ಹೋಗೋನ್ ಕಣವ, ಇನ್ನ ಬಂದಿಲ್ಲ. ಅಣ್ಣ, ಡೇವಿಡ್ ನ ನೋಡಿದ್ರ? ನೋಡ್ಲಿಲ್ವಲ್ಲಮ್ಮ. ಹಲೋ ಹಲೋ, ಎಲ್ಲಿದ್ಯೋ ನೀನು? ಕೋಟಿನ ಮೀನನ್ನ ಕರ್ಣ ಕಿಡ್ನಾಪ್ ಮಾಡಿದ್ರು ಅಂತಿದ್ದಾರೆ ಪೊಲೀಸು. ಏನ್ ನಡೀತಿದ್ಯೋ, ನನಗ್ ಭಯ ಆಗ್ತಿದೆ. ನೀನೇನು ಚಿಂತೆ ಮಾಡ್ಬೇಡ, ಅಮ್ಮವ್ರ ದೇವಸ್ಥಾನದಿಂದ ಬಾ, ಯಾರಿಗೂ ಏನು ಹೇಳ್ಬೇಡ, ಬೇಗ ಬಾ. ಸರಿ. ಲೋ ಡೇವಿಡ್, ಡೇವಿಡ್, ಲೋ ಡೇವಿಡ್, ಇಲ್ಲೇನೋ ಮಾಡ್ತಿದ್ಯಾ? ನೀವೇನ್ ಸರ್ ಇಲ್ಲಿದ್ದೀರಾ? ನಿಮ್ಗೋಸ್ಕರ ಸ್ಟೇಷನ್ ಅಲ್ಲಿ ಎಲ್ಲ ಹುಡುಕ್ತಿದ್ದಾರೆ. ಹೆದರ್ಕೊಂಬೇಡಿ, ನಿಮ್ಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಅವರು ನಮ್ಮವರೇ, ಎಲ್ಲ ಸರಿಯಾಗಿ ನಡೀತಿದೆ. ಕರ್ಣ ಅವ್ರನ್ನ ಕಿಡ್ನಾಪ್ ಮಾಡಿದಾನೆ ಅಂತ ನಾನು ಟೆನ್ಷನ್ ಆಗಿದ್ರೆ ಎಲ್ಲ ಸರಿಯಾಗಿದೆ ಅಂತಿದ್ಯಲ್ಲೋ. ಕಿಡ್ನಾಪ್ ಆಗಿಟ್ಟು ಕೋಟಿ ಮೀನು ಅಲ್ಲ, ಕರ್ಣ ಅವ್ರನ್ನ ಕಿಡ್ನಾಪ್ ಮಾಡ್ಲಿಲ್ಲ, ನಮ್ಮವರೇ ಕರ್ಣನ್ ಕಿಡ್ನಾಪ್ ಮಾಡಿದ್ರು. ಕರ್ಣನ ಕಿಡ್ನಾಪ್ ಮಾಡಿದ್ರು? ಹಾ.
ಕಿಡ್ನಾಪ್ ಮಾಡಿದ್ರಿ, ಸಾಯಿಸ್ಬಿಡ್ತಾನೆ, ಯಾಕ್ರೋ ಹೀಗ್ ಮಾಡಿದ್ರಿ? ಕಿರ್ಚ್ಬೇಡ, ಏನ್ ನಡೀತು ಅಂತ ಹೇಳ್ತೀನಿ. ಅಷ್ಟಕ್ಕೂ ಅವನ್ನ ಹೇಗ್ ಕಿಡ್ನಾಪ್ ಮಾಡಿದ್ರು? ಕಣ, ನಾನು ಮೀನಾಕ್ಷಿ. ಏನ ಸಡನ್ ಆಗಿ ನೆನಪಾದ್ನ? ನೀನ್ ಏನ್ ಕೇಳ್ತೀಯೋ ಅದನ್ನ ಮಾಡ್ತೀನಿ, ಆದ್ರೆ ಕೋಟಿನ ಮಾತ್ರ ಬಿಟ್ಬಿಡು. ಹಾಗಿದ್ರೆ ಈಗ್ಲೇ ಬಂದ್ಬಿಡ, ನಾನ್ ಹೇಳೋ ಜಾಗಕ್ಕೆ ಬಂದ್ಬಿಡು. ಏನ ಹೊಸ ಜಾಗ ಅಂತ ಯೋಚನೆ ಮಾಡ್ತಾ ಇದ್ಯಾ? ಸೆಟಪ್ ಚೆನ್ನಾಗಿದೆ ಅಲ್ವಾ? ಕಲ್ಲು ಮರ ನಮ್ ರೊಮ್ಯಾನ್ಸಿಗೆ ತುಂಬಾ ಚೆನ್ನಾಗಿರುತ್ತ. ಅಷ್ಟಾದ್ರೂ ಕಷ್ಟಪಡದೇ ಇದ್ರೆ ಹೇಗೆ? ನಡಿ. ಏನ ಬಾರೆ. ಇಷ್ಟು ನೆಮ್ಮದಿಯಾಗಿ ಹೇಗ್ರೋ ಕೂತಿದ್ದೀರಾ? ಅವ್ನ್ ಹೊರಗ್ ಬಂದ್ರೆ ನಮ್ ಪರಿಸ್ಥಿತಿ ಏನು? ಅವ್ನ್ ಹೊರಗ್ ಬರಲ್ಲ, ನೀನ್ ಯಾಕೆ ಭಯ ಪಡ್ತೀಯ? ಬರ್ದೆ ಸಾಯ್ತಾನ? ಸಾಯ್ತಾನ? ಯಾಕ್ರೋ ಹಾಗ್ ಮಾಡಿದ್ರಿ? ಇಂತ ಕೆಲ್ಸ ಮಾಡಿ ಮತ್ತೆ ಜೈಲಿಗ್ ಹೋಗೋದು ಇದೆಲ್ಲ ಬೇಕಾ? ಈಗ ಪೊಲೀಸ್ ಅಲ್ಲಿಗ್ ಹೋಗ್ತಾರೆ, ಈ ಸರಿ ಯಾರು? ಅಷ್ಟಕ್ಕೂ ಏನ್ ನಡೀತಿದೆ? ನನ್ನ ಹೆಸರು ಅಹಮದ್. ಜೈಲಲ್ಲಿ ನಿಮ್ ತಂದೆಗೂ ನನಗೂ ಒಳ್ಳೆ ಸ್ನೇಹ ಇತ್ತು. ಒಳ್ಳೆ ನಡವಳಿಕೆ ಆಧಾರದ ಮೇಲೆ ನಿಮ್ಮ ತಂದೆನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಹೆಣ್ಣು ಮಕ್ಕಳಿದ್ದಾರೆ ಅಂತ ಅವ್ರ ಬದಲಾಗಿ ನನ್ನನ್ನು ಬಿಡುಗಡೆ ಮಾಡೋ ಹಾಗೆ ಮಾಡಿದ್ರು. ನಿಮ್ಮಪ್ಪ ತುಂಬ ಒಳ್ಳೆ ವ್ಯಕ್ತಿ, ಅನ್ಯಾಯವಾಗಿ ಕರ್ಣ ಅವರನ್ನು ಕೊಂದು ಹಾಕ್ಬಿಟ್ಟ. ನಿನ್ನ ಜೀವನದಲ್ಲಿನಂಥ ಸಣ್ಣ ಸಣ್ಣ ವಿಷಯಗಳನ್ನು ಹಿಡಿದು ಕರ್ಣನ ಜೊತೆ ನಡೆದ ಜಗಳದವರೆಗೂ ಎಲ್ಲ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ರು. ನಿನಗೂ ಮೀನಾಕ್ಷಿಗೂ ಪಣಂಬೂರು ಸೇಫ್ ಅಲ್ಲ, ನನ್ನ ಜೊತೆ ಹಾಸನಕ್ಕೆ ಬಂದ್ಬಿಡಿ. ನೀನ್ ಇಲ್ಲೇ ಇರಬೇಕು ಅಂತ ಆಸೆ ಪಡೋದಾದ್ರೆ ಕರ್ಣನ ಅರೆಸ್ಟ್ ಮಾಡೋದಕ್ಕೆ ಮೀಸರಾಜು ಅಂತ ಬರ್ತಿದ್ದಾರೆ, ಅವರನ್ನ ಭೇಟಿಯಾದ್ರೆ ನಿಮ್ಗೇನಾದ್ರೂ ಸಹಾಯ ಮಾಡಬಹುದು. ಯಾಕಂದ್ರೆ ಕರ್ಣ ಮೀಸರಾಜು ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಮಾಡ್ಕೋತಿದ್ದಾರೆ ಅಂತ. ಆ ಮದುವೆ ನಿಲ್ಸೋದಕ್ಕೋಸ್ಕರ ಮೀಸರಾಜು ಪಣಂಬೂರ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನಿನ್ ವಿಷಯನ ಮೀಸರಾಜುಗೆ ಹೇಳಿದ್ರೆ ಏನಾದ್ರೂ ಸಹಾಯ ಆಗಬಹುದು. ಕೋಟಿ, ಅಹಮದ್ ಅವ್ರು ಹೇಳ್ದ ಹಾಗೆ ಪೊಲೀಸ್ ಅವ್ರು ಕರ್ಣನ್ ನೋಡ್ಕೋತಾರೆ ಅಂತ ನೀನ್ ಲೈಟಾಗಿ ತಗೋಬೇಡ ಪ್ಲೀಸ್. ನಾನು ಮತ್ತೆ ಹೇಳ್ತಿದ್ದೀನಿ, ನಾವೆಲ್ಲಿಗಾದ್ರೂ ಹೋಗೋಣ. ನೀನ್ ಹೊರಗಡೆ ಹೋಗೋ ಪ್ರತಿ ಸಲ ನನಗ್ ಭಯ ಆಗುತ್ತೆ, ನನ್ ಮಾತ್ ಕೇಳು. ಹೌದು ಮಗ, ನೀವಿಬ್ರು ಎಲ್ಲಾದ್ರೂ ಹೋಗ್ಬಿಡಿ, ಕರ್ಣಗ್ ಮದ್ವೆ ಆದ್ರೆ ಎಲ್ಲಾ ಸರಿ ಹೋಗುತ್ತೆ. ಮೀಸರಾಜು ಕರ್ಣ ಹೆಂಗಾದ್ರೂ ಸಾಯ್ಲಿ, ನಮ್ಗೆ ಯಾಕೆ? ಸರಿ ಕಣು, ಹೋಗಿದ್ ಜಾಗದಲ್ಲಿ ಇನ್ನೊಂದ್ ಕರ್ಣ ಇರಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲಿಂದ ಓಡೋಗಣ, ಸಾವ ಬದುಕೋ ಅದಿಲ್ಲೇ ಆಗ್ಲಿ. ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದೆ, ಏನಾಯ್ತು? ಹಾಸನದಿಂದ ಬಂದಿರೋ ಪೊಲೀಸ್ ಮೀಸೆರಾಜು ಕರ್ಣನ್ ಏನೋ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಮೀಸೆರಾಜು ಸಿಟಿಗೆ ಎಂಟ್ರಿ ಆಗಿದ ತಕ್ಷಣ ಎತ್ತಬೇಕು ಅಂತ ಸ್ಕೆಚ್ ಹಾಕಿದ ಕರ್ಣ. ನನಗಿಂತ ಮೊದಲು ಅವನ ಮೇಲೆ ಫೋಕಸ್ ಮಾಡ್ದ. ನಿನಗೆ ಗೊತ್ತು ಕರ್ಣ ರೈಟ್ ಹ್ಯಾಂಡ್ ಮುತ್ತು. ಡಿಸಿಪಿ ಮೀಸೆರಾಜುನ ಸಾಯಿಸ್ಬೇಕು, ಎಷ್ಟಾದ್ರೂ ಪರವಾಗಿಲ್ಲ, ಅವನು ಮಾತ್ರ ಬದುಕಬಾರ್ದು ಅಷ್ಟೇ. ಕೋಟಿ, ನಿನಗಾಗಿದ್ದೆ ನನಗೂ ಆಗಬಹುದು. ಕರ್ಣಂಗೆ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ಪೊಲೀಸ್ ಆಫೀಸರ್ನ ಕರ್ಣ ಸಾಯಿಸ್ಬಿಟ್ರೆ ನೆಕ್ಸ್ಟ್ ಟಾರ್ಗೆಟ್ ಆಗೋದು ನೀನೇ, ಅದಿನ್ನೂ ರಿಸ್ಕ್ ಮಗ. ಅದಕ್ಕೆ ನಾನೊಂದು ಕೆಲಸ ಮಾಡ್ಬೇಕಂತಿದ್ದೀನಿ, ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಎಲ್ಲ ಹ್ಯಾಪಿ ಆಗಿರ್ಬೋದು. ಕರ್ಣ ಮೀಸೆ ರಾಜನ್ ಸಾಯಿಸೋದಕ್ಕೆ ಮುಂಚೆ ಮೀಸೆ ರಾಜನೇ ಕರ್ಣನ್ ಸಾಯಿಸೋಕೆ ಪ್ಲಾನ್ ಮಾಡಬೇಕು. ಮೀಸೆರಾಜು ಇಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಕರ್ಣನ್ ಕಿಡ್ನಾಪ್ ಮಾಡಬೇಕು. ಕರ್ಣನ್ನ ಕಿಡ್ನಾಪ್ ಮಾಡಿದ್ರೆ ಮೀಸೆರಾಜುನ ಕಾಪಾಡ್ಕೊಬಹುದು, ಆದ್ರೆ ಕರ್ಣನ್ ಹೇಗ್ ಕೊಲ್ಲೋದು? ಮೀಸೆರಾಜು ಈಗೋನ ಹರ್ಟ್ ಮಾಡಿ ಕರ್ಣನೇ ಮಾಡಿದ್ದು ಅಂತ ನಂಬಿಸ್ಬೇಕು. ಈಗೋ ಹರ್ಟ್ ಅಂದ್ರೆ ಮೀಸೆರಾಜು ಮೀಸೆ ತೆಗೆದ್ರೆ ನೀವೇ ಮೀಸೆ ತೆಗ್ದಿದ್ದ? ನಾವ್ 24 ಗಂಟೆ ಕರ್ಣನ್ ಕಿಡ್ನಾಪ್ ಮಾಡಿದ್ರೆ ಮೀಸೆರಾಜು ಏನ್ ಮಾಡ್ಬೇಕು ಅಂತ ನಾವ್ ಡಿಸೈಡ್ ಮಾಡ್ಬೋದು. ಯುದ್ಧವೇನಾ
ಕತ್ತಿ ಮೇರೆ ಶಕ್ತಿಯಂತ ರಕ್ತ ವೇಗ ಹರಿದಿದೆ. ಮೀಸೆ ಬೋಡಿಸ್ಕೊಳ್ಳೋಕೆ ಒಬ್ಬ ಬೇಕು ಅಂತ ಹೇಳಿದ್ರು, ಇವನ್ ಕರೆಕ್ಟ್ ಆಗಿರತ್ತಾನೆ. ಪರವಾಗಿಲ್ಲ ತಾನೆ, ಪರವಾಗಿಲ್ಲ ಅಣ್ಣ, ನಾವು ಹೇಳೋವರೆಗೂ ಈ ಊರಲ್ಲಿ ಕಾಣಿಸ್ಕೋಬಾರ್ದು. ಆಯ್ತಣ್ಣ. ನೂರು ದಾರಿ ಸೇರುವಂತ ಜಾಗ ವೇಗ ಒಂದೆಯೇ. ಕಡಲ ತೀರ ಒಂದು ಈಗ ಕದನ ರಂಗ ಭೂಮಿಯೇ, ಕೋಪದಲ್ಲಿ ಮಾತಿಗೊಂದು ಬೆಲೆಯು ಎಂದು ಸಿಕ್ಕಿದೆ. ಬಳವು ಇರದ ಸಣ್ಣ ಜೀವಿ ತಿರುಗಿ ನಿಲ್ಲುವುದೆಂದಿಗೋ. ಕಾಯಬೇಕು ಕಾಯಬೇಕು ಉಸಿರ ಹಿಡಿದು. Time and time and time again, I try to spread my wings and fly again. They cut my feathers, chain my legs, I pray to God, please help me Lord. I did my sins, I met the devil, did my time, I can't complain. He crushed my dreams, I lost my friends, the seven truck course. Him and my powers, singing the hours, negative thoughts, insane. The past, I woke the warrior, timid, the saint, it ain't the same. Ha ha ha. Mama taught me better, finding my purpose, climbing up a ladder, taking my chances, eating up the cheddar, compromise my better half for the love, the money and fame. Now, no more fear, no more tear, I don't wanna fight, I don't wanna fight. ಕಡಲ ತೀರ ಒಂದು ಈಗ ಕದನ ರಂಗ ಭೂಮಿಯೇ, ಅಲೆಯ ದಾಡಿ ಸಿಲುಕಿ ದಡವ ಸೇರದಾದ ಹಾಗಿದೆ. ದಾರಿ ತೋರೋ ದೇವರೂನು ದಾರಿ ಮರೆತ ಹಾಗಿದೆ. ಎಂತದೇನೇ ಆದರೂನು ವಂಚನೆಯು ನ್ಯಾಯವೇ. ನೀನೇನ್ ಕೇಳ್ತೀಯೋ ಅದನ್ನ ಮಾಡ್ತೀನಿ. ಹಾಗಿದ್ರೆ ಈಗಲೇ ಬಂದ್ಬಿಡ. ಇದ್ಯಾಕೋ ಟ್ರ್ಯಾಪ್ ಅಂತ ಅನಿಸ್ತದೆ ಅಣ್ಣ, ಪ್ಲೇಸ್ ಬದಲಾಯಿಸೋಣ. ಹಲೋ. ಏನೇ ಹಾಸನದಿಂದ ಬಾಯ್ಫ್ರೆಂಡ್ ನ ಇಲ್ಲಿ ಕಳಿಸಿದೆಯಂತೆ? ಬೆಳಗ್ಗೆಯಿಂದ ನನ್ನ ಬಗ್ಗೆ ವಿಚಾರಿಸ್ತಿದ್ದಾನಂತೆ. ಕರ್ಣನ ಮೀಸೆ ರಾಜು ಎನ್ಕೌಂಟರ್ ಮಾಡ್ಲಿಲ್ಲ ಅಂದ್ರೆ ನಮ್ಮೆಲ್ಲರನ್ನು ಕರ್ಣ ಕೊಂದಾಗ. ಲೈ ಯಾಕೋ ಹೀಗ್ ಮಾಡ್ದೆ? ತಪ್ಪು ಮಾಡ್ತಿದ್ಯಾ ಕಣಕೋಟಿ? ಬಿಟ್ಬಿಡು ನನ್ನ ಬದುಕ್ತೀಯ, ಇಲ್ಲ ನನ್ನ ಹತ್ರ ಕೆಲಸ ಮಾಡಿದೀರ ಅನ್ನೋದನ್ನು ಬಿಟ್ಟು ಇಬ್ಬರನ್ನು ಸಾಯಿಸ್ಬಿಡ್ತೀನಿ. ನಾನ್ ಮದ್ವೆ ಆಗೋ ಹುಡುಗಿ ಅಂತ ನಿನಗೆ ಹೇಳದ್ಮೇಲೂ ರಾತ್ರಿ ಕರ್ಕೋಮ ಅಂತ ಹೇಳಿದೆ. ಅಷ್ಟಕ್ಕೂ ಈ ಪರಿಸ್ಥಿತಿ ನಿನಗೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ನೀನ್ ಕಟ್ಕೊಳ ಹೆಂಡತಿ ಮೀಸೆ ರಾಜು ಗೊತ್ತಾ ನಿನ್ಗೆ? ಗೊತ್ತೇ ಇರತ್ ಬಿಡು, ಅವ್ರೆ ಈ ಸ್ಕೆಚ್ ಎಲ್ಲ ಹಾಕಿ ನಮ್ಮನಿಲ್ ಕಾವಲ್ಗಿಟ್ಟಿರೋದು. ಜಾಸ್ತಿ ಮಾತಾಡಿದ್ರೆ ಸಾಯಿಸು ಅಂದಿದ್ದಾರೆ. ಸಾಯಿಸು ಅಂತ ಹೇಳಿದ್ನ ಕೋಟಿ, ತಪ್ಪು ಮಾಡ್ತಾ ಇದೀಯ ಕಣೋ. ನಮ್ಮ ಊರಲ್ಲಿ ನಮ್ಮ ಮನೇಲಿ ಇರಬೇಕು ಅನ್ಕೊಂಡಿದೀವಿ. ಅವತ್ತು ಏನಂದೆ? ಅಲ್ಲ, ಅವನ್ಯಾರು ನಮ್ಮ ಮನೇಲಿಂದ ಹೋಗು ಅಂತ ಹೇಳೋದಕ್ಕೆ ಅಂತಂದೆ. ಯಾರವನು? ಅಷ್ಟಕ್ಕೂ ಯಾರು ನೀನು? ಆಫ್ಟರ್ ಆಲ್ ಶ್ರೀಮಂತ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತೀನಿ ಕಣ್ರು, ನನ್ನ ಮಾತು ಕೇಳು. ನಿನಗೆ ಬೇಕು ಅಂದರೆ ನಮ್ಮ ಕಮ್ಯುನಿಟಿಯಲ್ಲಿ ನಿನ್ನನ್ನು ಪ್ರೆಸಿಡೆಂಟ್ ಆಗಿ ಮಾಡ್ತೀನಿ. ನೀನಿಲ್ಲಿ ಕಿಂಗ್ ಥರ ಬದುಕ್ಬೋದು. ಮೀಸೆ ರಾಜುನ ಮಾತ್ರ ನಂಬಕ್ ಹೋಗ್ಬೇಡಿ ಕೋಟಿ. ನಮ್ಮ ಏರಿಯಾದಲ್ಲಿ ನಮ್ಮ ಮಧ್ಯೆ ಬರಕ್ ಅವನ್ ಯಾರು? ಲೈ ನೀನ್ ನನ್ನ ಸಾಯಿಸಿದ್ರೆ ಮೀಸೆ ರಾಜು ನಿನ್ನ ಸುಮ್ಮನೆ ಬಿಡ್ತಾನೆ, ನಿನ್ನ ಸಾಯಿಸ್ಬಿಡ್ತಾನೆ. ಲೈ ನಾನ್ ಬದುಕಿದ್ರೆ ನೀನ್ ಬದುಕ್ತೀಯ ಕೋಟಿ. ಮೀಸೆ ರಾಜು ನಿನ್ನ ಬಳಸ್ಕೋತಾ ಇದ್ದಾನೋ? ಬೇಗ ಬಿಚ್ಚು, ಹಗ್ಗ ಬಿಚ್ಚು ಪ್ಲೀಸ್. ಮೊದ್ಲಿದ್ದೀನಿ ಬಿಚ್ಚು. ಲೋಲು ಅವ್ರು ಎಲ್ಲಿದ್ದಾರೆ ಅಂತ ಮೀಸೆ ರಾಜಕ್ಕೆ ಫೋನ್ ಮಾಡಿ ಹೇಳೋಣ ಕಣ. ಹಂಗ್ ಮಾಡಿದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಕೋಟಿ ಅವನ್ ಪ್ಲಾನ್ ಅಲ್ಲ, ಅವನಿದ್ದಾನೆ. ಲೆಫ್ಟ್
ತಗೋಬೇಕಾ ರೈಟ್ ತಗೋಬೇಕಾ ನೋಡಿ. ಓ ಫುಲ್ ಮ್ಯಾಗ್ಝಿನ್ ಇಟ್ಕೊಂಡು ಬಂದ್ರ ಇಬ್ರು. ನನ್ನ ಸಾಯಿಸೋದು ಅಷ್ಟು ಈಸಿ ಅನ್ಕೊಂಡ್ರ? ನನ್ನ ಸಾಯಿಸಕ್ ಬರ್ತೀಯ? ನನ್ನ ಸಾಯಿಸ ಸಾಯಿಸೋ ಈಗ. ನನ್ನ ಗಟ್ಟ ಹಾಕಿ ಸಾಯಿಸೋ ಅಂದ್ರಲ್ಲ, ಈಗ ಬರ ಕೇಳು ಆ ಮೀಸೆ ರಾಜನ್ನ. ಏನಾದ್ರೂ ಗೊತ್ತಾಗ್ತಾ ಲೊಕೇಶನ್ ನೋಡಿ. ಸಿಗ್ನಲ್ ಏನೋ ಈ ಏರಿಯಾದಲ್ಲಿ ತೋರಿಸ್ತಾ ಇದೆ ಸರ್, ಆದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೈನ್ ದೊಡ್ಡ ಕಣ್ಸು ಅಂತ ಈಗ ನೋಡ. ಏಯ್ ಗನ್ ಕೊಡಲೆ, ಗನ್ ಕೊಡ. ಏಯ್ ಹಲೋ, ಯಾರೋ ಫೋನ್ ಮಾಡ್ತಿದಾರೋ? ಹಲೋ ಅಕ್ಕ, ಹಲೋ ಅಕ್ಕ, ಅಕ್ಕ ಕೇಳಿಸ್ತಿದ್ಯಾ? ಹಲೋ ಮೀನಾಕ್ಷಿ, ಅಕ್ಕ ನಾನ್ ಮೀನು. ಪೊಲೀಸರು ಕಾಲ್ ಮಾಡಿ. ಹಲೋ ಕರ್ಣ ಅವರ ಹಳೆ ಗೋಡೌನ್ ಅಲ್ಲಿ ಇದೀವಿ ಅಂತ ಹೇಳಕ್ಕ. ಹಲೋ 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 ಕೇಳಿಸ್ತಿದ್ಯಾ? ಹಲೋ ಹಲೋ ಅಕ್ಕ, ಲೇಟ್ ಮಾಡ್ಬೇಡ ಅಕ್ಕ, ತಕ್ಷಣ ಕಾಲ್ ಮಾಡು. ಹಲೋ ಅಕ್ಕ, ತಕ್ಷಣ ಮೀಸೆ ರಾಜು ಕಾಲ್ ಮಾಡು. ಹಲೋ ಅಕ್ಕ, ಓಡೆ ಇಲ್ಲಿ ಯಾರಿಗೆ ಫೋನ್ ಮಾಡ್ತಾ ಇದ್ದೀಯಾ? ಮೀಸೆ ರಾಜು ಕಾ ಹೇಳೋ. ಮೀನಾಕ್ಷಿ ಮಾತಾಡಮ್ಮ. ಹೇ ಗಡಿ ನಿಲ್ಸಿ, ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್. ಇದು ಒರಿಜಿನಲ್. ಕೋಟಿ ಹತ್ರ ಒಂದು ಡಮ್ಮಿ ಗನ್ ಇದೆ, ಕರ್ಣ ಅದನ್ನು ಯೂಸ್ ಮಾಡಿದ್ರೆ ನೈಟ್ ಟೈಮ್ ಆ ಸೌಂಡಿಗೆ ಮೀಸೆ ರಾಜು ಅಲ್ಲಿಗೆ ಹೋಗ್ತಾನೆ. ಓಕೆ ಸರ್. ಮೀಸೆ ತೆಗೆದಿದ್ದು ಒಳ್ಳೇದೆ ಆಯ್ತು, ಆ ಪ್ರೊಫೆಷನಲ್ ಕಿಲ್ಲರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಕರ್ಣ ಮೀಸೆ ತೆಗೆದಿದ್ರೆ ಕಿಲ್ಲರ್ ಗೊತ್ತಿರ್ಬೇಕಲ್ವಾ? ಶಿಟ್, ಮೀಸೆ ತೆಗೆದಿದ್ದು ಕರ್ಣ ಅಲ್ಲ ಅಂದ್ಮೇಲೆ ಬೇರೆ ಯಾರಾಗಿರ್ಬೋದು? ತಲೆಗೇರಿರೋ ಅಹಕಾರವು ಮೃಗ ರೂಪವೇ, ಮನುಜನ್ಮವು ವಿಧಿಯಾಟಕ್ಕೆ ತಲೆಬಾಗದೆ ಎದುರಾದರೆ ನಿನಗೊಲುವುದು. ನೀ ಹಾಕುವ ತಡೆಗಳ ನಾ ಮೆಟ್ಟುವ ಆಸೆಯು ಕಣ್ಣೀರಿನ ಜೊತೆಯಲ್ಲೇ ಭಯವ ಹುಟ್ಟಿಸುವೆ. ನಿನ್ನ ಸಾವಿನ ದಾರಿಲಿ ಎದುರಾಗಿ ಬರೋನು ಯಮನಾಗಿ ನಿಲ್ಲೋನು ನಾನೇ ರಾವಣನು. ಕರುಣೆಗೆ ಬೆಲೆಯೇನು ತಿಳಿಯನು, ಮರಣಕ್ಕೂ ಹೆಸರನ್ನು ಕೊಡುವೆನು, ತಡೆಯಾಗಿ ನಿಲ್ಲೋನು ಯಾರವನು. ಇಲ್ಲೀಗ ನಾನೇನೆ ರಾಜನು, ನನಗೇಕೆ 108 ಸೈನ್ಯವು,
ಸಾವಲ್ಲು ಬದುಕನ್ನು ನೀಡೋ ದೈವ ದೇವ ಎಲ್ಲ ನಾನೇನೆ. Okay, we are here to prove, as I say, this is just a game, game called life. I don't care about who you are, to the point you don't cross my way, you go so far. Don't come and, come and mess my plan, or I'm gonna mess you up and hurt you, man. So I just wanna let you know that now I'm here to stay. I don't want to lose the battle, I'm alive today. Talegeriro, ahakaravu, mrugarupave, manujanmavu. ವಿಧಿಯಾಟಕ್ಕೆ ತಲೆಬಾಗದೆ ಎದುರಾದರೆ ನಿನಗೊಲುಬುದು ಹಡಗು ನೀನಾಗೋ ಅಲೆಯು ನಾನೇನೆ ಸೆಳೆಯುವೆ ನಿನ್ನ ಕಡಲ ಒಳಗೆ ನಿಂಗೆ ತಿಳಿಯದೆಗೆ ಹೆದರಿ ಕುಳಿತವನು ಗಿಡಿಯ ಸಿಡಿಸುವನೇ ಶಕ್ತಿ ನಿನಗೆ ಇದ್ದರೋನು ಗೆಲುವ ಪಡೆವೆ ನಿನಗೆ ಬಿಡದೆ ಕೈಲಿ ಆಗದು ಎಂದುಕೊಂಡು ನನ್ನ ಎದುರಲ್ಲಿ ನಿಂತು ನೋಡು ಎಲ್ಲದೂ ನಿನಗೆಂದು ಸಾಧ್ಯನ ನನಗೆ ನಾನೇ ಪಡೆಯು ಕೇಳು ಧೈರ್ಯವೇ ನನ್ನ ಶಕ್ತಿಯು ಕೇಳು ಗೆಲುವ ಹಿಂದೆ ಬಿದ್ದರೆ ಪಡೆವೆ ತಿರುಗಿ